ಸೆಕೆಂಡ್ ಸೆಂಟೆನ್ಸ್ ಬರೀತಾರ ವಚನದಾಗ ಏನ್ ಬರೀತಾರ, ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರಣಿಗೆ ಲೆಕ್ಕವಿ. ಆ ನೋಡ್ರಿ, ಕ್ಷಣ ಕ್ಷಣಕ್ಕೆ ನಾನು ತಪ್ಪು ಮಾಡ್ತೀನಿ, ಹೊರಗಿನ ಜನರು ಯಾರು ಸಹಿಸ್ಕೊಳ್ಳಂಗಿಲ್ಲಪ್ಪ ಇಷ್ಟೊಂದು ತಪ್ಪುಗಳು, ನೀನ್ ಹೆಂಗ್ ಸಹಿಸ್ಕೊಂಡು ಅನ್ನ ನೀರ ಗಾಳಿ ಉಸಿರ ಕೊಟ್ಟು ತಿಂದ ತನ್ನ ಜೀರ್ಣ ಮಾಡ್ತಿದಿ, 24 ತಾಸು ರಕ್ತ ಪರಿಚಲನೆ ಏನೇನದ ಉಸಿರಾಟ ಎಲ್ಲ ಕೆಲಸ ಮಾಡ್ತಿಲ್ಲಪ್ಪ ಒಳಗ್ ಕೂತು, ಎಂತ ಕ್ಷಮಾ ಸಾಗರ ನೀನು, ಎನ್ನ ತಪ್ಪು ಅನಂತ ಕೋಟಿ ನಿಮ್ಮ ಸೈರನಿಗೆ ಲೆಕ್ಕವಿಲ್ಲ. ಅದ್ ಹೆಂಗ್ ತಡ್ಕೋತೀವೋ ಮಹಾರಾಯ, ನನ್ನ ತಪ್ಪುಗಳು ನೀನ್ ಹೆಂಗ್ ತಡ್ಕೊಂಡು ನನ್ನ ಈ ಭೂಮಿ ಮೇಲೆ ಜೀವಂತ ಇಟ್ಟು ಇಲ್ಲ ಆನಂದವಾಗಿರೋಂತ ನನಗೆ ಸುಖನೇ ಕೊಡ್ತಿದ್ದೆ ಹೊರತು ನೀನು ನನ್ನ ಆನಂದಕ್ಕಾಗಿ ಎಷ್ಟೊಂದು ಪರಿಶ್ರಮ ಬಯಸ್ತಲ್ಲಪ್ಪ. ಅದಕ್ಕೆ ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮ ದೇವ, ಅವನೊಬ್ಬನೇ. ನಾವ್ ಏನ್ ತಪ್ಪು ಮಾಡಿದ್ರು ಸಹಿಸ್ಕೊಳ್ಳೋ ಪರಮಾತ್ಮ ಒಬ್ಬನೇ, ಉಳಿದವ್ರು ಯಾರು ತಾಯಿ ಸಹಿಸಲ್ಲ, ತಾನಿ ಸಹಿಸಲ್ಲ, ಮಕ್ಕಳು ಸಹಿಸಲ್ಲ, ಗಂಡ ಸಹಿಸಲ್ಲ, ಏನ ಅವನೊಬ್ಬನೇ ಸಹಿಸವನು. ಎಷ್ಟು ತಪ್ಪು ಮಾಡಿದ್ರು ಅವ ಜೊತೆಗೆ ಇರ್ತಾನ, ಜೊತೆಗಿದ್ದು ಅವನ್ ಹೇಳ್ತಿರ್ತಾನ ಹಿಂಗ್ ಮಾಡ್ಬೇಡತ್ತ ಹೇಳಿದ್ನಲ್ಲಪ್ಪ, ನೀ ಸುಮ್ನೆ ಹಿಂಗ ಗದ್ದಲ ಮಾಡ್ಕೊಂಡು ಜೈಲಿಗೆ ಬಂದ್ ಬಿದ್ದಿ ನೋಡು, ಇನ್ ಮುಂದರ ಹುಷಾರಾಗಿರು, ಬರೀ ಇದೇ ಹೇಳ್ತಿರ್ತಾನ ಅವ. ಎಂತ ಕ್ಷಮಾ ಸಾಗರ್, ಜೈಲಿನಾಗ ಬಿದ್ದಾಗ್ಲೂ ಅವ ಚಲೋ ಮಾತ ಹೇಳ್ತಿರ್ತಾನ, ಕೆಟ್ಟ ಮಾತು ಆಡಂಗೇ ಇಲ್ಲ. ಮಾಡಿದ್ದುಣ್ಣ ಮಾರಾಯ, ನಾ ಹೇಳಿದ್ ಕೇಳಿಲ್ಲ ನೀನು, ನಾ ಹೇಳಿದ್ನಿಲ್ಲ ನಿನಗಂತ ಹಂಗೆಂದು ಅನ್ನಂಗಿಲ್ಲ. ಅಂತ ಪರಮಾತ್ಮ ಪರಮ ಬಂಧು, ಈಗ 80ನೇ ಕಷ್ಟಗಳು ಏನದ 80ನೇ ವಿಷಯಾಂಕ ಬೋಧಾಮೃತ. ಎಂತ ಬೋಧಾಮೃತ ಇದು? ನೀತಿ ಬೋಧಾಮೃತ. ನೀತಿ ಬೋಧಾಮೃತ 80ನೇದ್ದು. ಕಷ್ಟಗಳನ್ನು, ಕಷ್ಟಗಳು ಬಂದಾಗ ಏನ್ ಮಾಡ್ಬೇಕ್ರಿ? ಕಷ್ಟಗಳು ಬಂದಾಗ ಏನ್ ಮಾಡ್ಬೇಕು? ಕುಂತಳಬೇಕ, ಸಹಿಸ್ಕೊಳ್ಬೇಕ್ರಿ, ಸಹಿಸಬೇಕು. ಎಂತ ಅಂದ್ರೆ ಎಂತ ಸಹನೆ ಅಂದ್ರ ಅವಿವೇಕದ ಸಹನೆ ಅಲ್ಲ, ವಿವೇಕದಿಂದ ಸಹಿಸ್ಕೋಬೇಕು. ಈಗ ಸದ್ಯ ನಮ್ ಟೈಮ್ ಖರಾಬ್ ಅದ, ಸುಮ್ ಕುಂದ್ರ ಸ್ವಲ್ಪ ತಡ್ಕೊಳಮ್ಮ, ಆಮೇಲೆ ಒಂದ್ ಕೈ ನೋಡ್ಕೊಳಮ್ಮ ಅಂದ್ರೆ ಅದು ಅವಿವೇಕದ ಸಹನೆ. ವಿವೇಕದಿಂದ ಸಹಿಸು, ವಿವೇಕದಿಂದ ಸಹಿಸು. ಯಾವುದು ರಾಗ ದ್ವೇಷ ಇನ್ನೊಬ್ಬರ ಮೇಲೆ ನನಗ ಬಂದ ಕಷ್ಟಕ್ಕೆ ಯಾರ ಕಾರಣರದಾರ ಅಂತೇಳಿ ಇನ್ನೊಬ್ಬರ ತಲೆ ಮೇಲೆ ಗೂಬೆ ಕುಂದಿರ್ಸಿ ನಾನು ಈಗ ಸದ್ಯಕ್ಕೆ ಸುಮ್ಮಿರ್ತೀನಿ ಆಮೇಲೆ ಬಿಡಂಗಿಲ್ಲ ಅವನು ಏನ್ ಮಾಡ್ತೇನೆ, ಇದೆಲ್ಲ ಅವಿವೇಕ. ಏನಿಲ್ಲ, ಈ ಕಷ್ಟ ಯಾಕೆ ಬಂದು ಅಂದ್ರೆ ನಿಮ್ಮ ಅಜ್ಞಾನದ ಕಾರಣ, ನಿಮ್ಮ ಕರ್ಮದ ಕಾರಣ ಅಷ್ಟೇ. ಒಂದು ಅಜ್ಞಾನದ ಕಾರಣ ಅನ್ನೋದು ಎತ್ತರದ ಮಟ್ಟದ ಜೀವಿಗಳಿಗೆ, ಉತ್ತಮ ಅಧಿಕಾರಿಗಳಿಗೆ ಹೇಳಬೇಕಾಗಿದ್ದು ಅಜ್ಞಾನದ ಕಾರಣ. ಮಧ್ಯಮ ಮತ್ತು ಕನಿಷ್ಠ ಅಧಿಕಾರಿಗಳಿಗೆ ಹೇಳಬೇಕಾದ ಮಾತ್ಯವ, ನಿನ್ನ ಕರ್ಮಕ್ಕೆ ನಿನಗೆ ಇಂಥ ಕಷ್ಟ ಬಂದದ ಅಂತ ಹೇಳೋದು. ಕಷ್ಟ ಬೇರೆ ಯಾರಿಂದಲೂ ಬಂದಿಲ್ಲ, ನಿನ್ನ ಕರ್ಮಕ್ಕೆ ಬಂದದ, ನಿನ್ನ ಅಜ್ಞಾನಕ್ಕೆ ಬಂದದ ಅಂತೇಳಿ ವಿವೇಕದಿಂದ ಸಹಿಸು. ಅವಿವೇಕಿ ಆಗ್ಬೇಡ, ಕಷ್ಟ ಬಂದಾಗ ಅವಿವೇಕಿ ಆಗ್ಬೇಡ, ಅದೇ ಚಂದ. ವಿವೇಕದಿಂದ ಸಹಿಸುವ ಗುಣ ಕಲಿ. ಮರುಗದಾಪತ್ತಿನೊಳುರೇ ತರ ಹರಿಪುದೇ ಚಂದ ಮಮ. ಮರುಗ ಬೇಡ, ಮರುಗ ಬೇಡ, ಸುಮ್ಮ ಆರಾಮಿರು. ದುಃಖಕ್ಕೆ ಮರುಗ್ ಕೊತ್ತಿದ್ರೆ ಉಪಯೋಗ ಇಲ್ಲ. ಜೀವನದಲ್ಲಿ ಕಷ್ಟಗಳು ಬರುವುದು ಸಹಜ. ಕಷ್ಟಗಳು ಯಾರಿಗಿಲ್ಲ? ಆ ಕಷ್ಟಗಳು ಬಂದಾಗ ಎದೆಗುಂದಿ ಚಿಂತೆ ಮಾಡುತ್ತಾ ಕಣ್ಣೀರಿಡುತ್ತಾ ಕೂಡಬಾರದು. ಧೈರ್ಯದಿಂದ ಅವುಗಳನ್ನ ಎದುರಿಸಬೇಕಂತ ಹೇಳಿಲ್ಲ ಅಲ್ಲಿ, ಸಹಿಸಿಕೊಳ್ಳಬೇಕು. ಕಷ್ಟ ಎದುರಿಸ್ಬೇಕನ್ನೋದು ಬೇಡ, ಸಹಿಸಿಕೊಳ್ಬೇಕು ಅಥವಾ ಪರಿಹರಿಸಿಕೊಳ್ಳುವುದಕ್ಕ ಪ್ರಯತ್ನ ಮಾಡಬೇಕು. ಮತ್ತು ಕಷ್ಟಗಳು ಸುಮ್ಮನೆ ಬರುವುದಿಲ್ಲ. ನಮ್ಗೆ ಕಷ್ಟ ಯಾಕೆ ಬರ್ತವ ಅಂತಂದ್ರೆ ನಮ್ಮ ಪೂರ್ವ ಕರ್ಮಾನುಸಾರವಾಗಿ ಬರುತ್ತವೆ, ಮತ್ತು ಬಂದಂಗೆ ಇರ್ತವೆ, ನಾವು ಹೋಗುತ್ತವೆ ಅಷ್ಟೇ, ಬರುತ್ತವೆ ಹೋಗುತ್ತವೆ ಎಂಬುದಾಗಿ ತಿಳಿದು ತಾಳ್ಮೆಯಿಂದ ಭೋಗಿಸಿ ತೀರಿಸುವ ಪ್ರಯತ್ನ ಮಾಡಬೇಕು. ಕರ್ಮ ಭೋಗಿಸಿ ಅದನ್ನ ತೀರಿಸುವ ಪ್ರಯತ್ನ ಮಾಡಬೇಕು. ಮತ್ತು ಕಷ್ಟಗಳು ದಾರಿ ದೀಪಗಳಂತೆ ನಾನಾ ತರದ ಅನುಭವಗಳನ್ನು ನೀಡುತ್ತವೆ. ಸು
ಸುಖಗಳು ಏನು ಅನುಭವ ನೀಡಲ್ಲವು, ಜೀವನಕ್ಕೆ ಏನೇನು ಉಪಯೋಗ ಇಲ್ಲವು, ಸುಖಗಳು ಬರ್ತವ ಆ ಸಮಯದಲ್ಲಿ ಎಲ್ಲ ಜಗತ್ತ ಮರೆಸಿ ಒಂದೇನೋ ಆನಂದದಲ್ಲಿ ಇಡ್ತವ, ಆಮೇಲೆ ಅವು ಹೋಗ್ಬಿಡ್ತಾವ. ಆದ್ರ ಕಷ್ಟ ಬಂದದ್ದು ಅನುಭವ ಏನ್ ಕೊಡ್ತಾವಲ್ಲ, ಅವು ಸಾಯ ತನಕ ನೆನಪಿಡಂಗ ಮಾಡಿ ಹೋಗ್ತಾವವು. ಅದಕ್ಕೆ ದಾರಿ ದೀಪಗಳಂತೆ ನಾನಾ ತರದ ಅನುಭವಗಳನ್ನು ನೀಡುತ್ತವೆ, ಪಾಠಗಳನ್ನ ಕಲಿಸುತ್ತವೆ. ಸುಖಗಳು ಯಾವ ಪಾಠನು ಕಲಿಸಲ್ಲ, ಕಷ್ಟಗಳೇ ನಮಗೆ ಪಾಠ ಕಲಿಸುವ ಗುರುಗಳಾಗಿರುತ್ತಾರೆ. ಆದ್ದರಿಂದ ಮನುಷ್ಯ ಕಷ್ಟಗಳ ಬಗ್ಗೆ ಚಿಂತೆ ಮಾಡದೆ ವಿವೇಕದಿಂದ ಸಹಿಸಿಕೊಳ್ಳಬೇಕು, ಇದೇ ಯೋಗ್ಯವು ಅಂತ. ವಿವೇಕದಿಂದ ಸಹಿಸಿಕೊಳ್ಳೋದು ಮೊದಲು ಸಹಿಸಿಕೊಂಡಿರಿ, ಸಂಕಟಪಟ್ಟು ಉಸಿರಾಗಿ ಸಹಿಸಿಕೊಂಡಿರಿ. ಈ ಕಷ್ಟ ಬಂದಾಗ ಸಂತೋಷವಾಗಿ ಅದನ್ನ ಅಕ್ಸೆಪ್ಟ್ ಮಾಡಿ ಸಹಿಸಿಕೊಳ್ಳಂತ ಗುಣ ಬೆಳೆಸ್ಕೊಳ್ರಿ ಅಂತ ಯಾರು ಹೇಳಕತ್ತಾರ, ನಿಜಗುಣ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಯಾರಿಗೆ ಕಷ್ಟ ಇಲ್ಲ, ಎಲ್ಲ ರಾಜ ಮಹಾರಾಜ ದೇವತೆಗಳು ಯಾರು ಯಾರಿಗೆ ಬಿಟ್ಟಿಲ್ಲ, ಪರಮಾತ್ಮ ಒಬ್ಬನಿಗೆ ಬಿಟ್ಟರೆ ಉಳಿದವ್ರು ಎಲ್ಲರಿಗೆ ಕಷ್ಟ. ಈ ಜಗತ್ತಿನೊಳಗೆ ಕಷ್ಟ ಅನುಭವಿಸಲಾರದ ಇಲ್ಲವೇ ಇಲ್ಲ, ಯಾರು ಇಲ್ಲವೇ ಇಲ್ಲ. ಅದಕ್ಕೆ ನಾಲ್ಕು ರೀತಿಯ 74ನೇ ಪ್ರಶ್ನೆ ಶ್ರೀ ವಿಚಾರ ಚಂದ್ರೋದಯ 74ನೇ ಪ್ರಶ್ನೆ ಪಂಡಿತ್ ಪೀತಾಂಬರ್ಜಿ ಅವರ ಗ್ರಂಥ ಸೂಕ್ಷ್ಮ ದೇಹದ ಸಪ್ತದಶ ತತ್ವಗಳು ನಾನಲ್ಲ ಅವು ನನ್ನವಲ್ಲ ಎಂದು ಹೇಳುವುದರಿಂದ ಏನು ನಿಶ್ಚಯ ಮಾಡಿದಂತ ಆಗುತ್ತದೆ ಅಂತಂದ್ರೆ, ಸೂಕ್ಷ್ಮ ದೇಹದ ಚತುರ್ವಿಧ ಧರ್ಮಗಳು ನಾನಲ್ಲ ನನ್ನೂ ಅಲ್ಲ ಅಂತ ನಿರ್ಣಯ ಮಾಡಿದ ಹಾಗಾಗುತ್ತದೆ. ನಿಶ್ಚಯ ಜ್ಞಾನ ಅಂತಾರೆ ಇದಕ್ಕೆ. ನಿಶ್ಚಯ ಜ್ಞಾನ ಬಹಳ ಇಂಪಾರ್ಟೆಂಟ್. ಈ ಧರ್ಮ ಅಂತ ಯಾವಾಗ ಬಂತು, ಅದು ಸೂಕ್ಷ್ಮ ದೇಹದ ಧರ್ಮ, ಇದು ಸ್ಥೂಲ ದೇಹದ ಧರ್ಮ, ಇದು ನಾನಲ್ಲ ಇದು ನಾನಲ್ಲ. ಇದರದು ನಾಲ್ಕು ಚತುಷ್ಟಯಗಳು ಏನಪ್ಪ, ಸೂಕ್ಷ್ಮ ದೇಹದ ಧರ್ಮ ಚತುಷ್ಟಯ ಕರ್ತೃತ್ವ ಮತ್ತು ಭೋಕ್ತೃತ್ವ, ಪಾಪ ಪುಣ್ಯಗಳನ್ನ ಮಾಡುವುದು ಮತ್ತೆ ಅದರ ಸುಖ ದುಃಖಾದಿಗಳನ್ನ ಅನುಭವಿಸುವುದು. ಯಾರದಪ್ಪ ಇದು, ಸೂಕ್ಷ್ಮ ದೇಹದ ಧರ್ಮ, ಆತ್ಮದ ಧರ್ಮ ಅಲ್ಲ, ಸಾಕ್ಷಿ ಧರ್ಮ ಅಲ್ಲ. ಮತ್ತೆ ಸೆಕೆಂಡ್ ಧರ್ಮ ಯಾವುದು, ಅದು ಹುಟ್ಟಿ ಬಂದು ನಾನಾ ರೀತಿ ಹುಟ್ಟಿ ಬರೋದು ಹಿಂದಿನ ಜನ್ಮದ ಕರ್ಮ ಅನುಭವಿಸುವುದಕ್ಕ, ಇಲ್ಲಿ ಬಂದು ಕರ್ಮ ಅನುಭವಿಸುವುದಕ್ಕ ಬಂದು ಇನ್ನೊಂದಿಷ್ಟು ಕರ್ಮಗಳು ಜಮಾಯಿಸಿ ಕೊಟ್ಟು ಹೋಗ್ತದಲ್ಲ, ಅದಕ್ಕೇನಾಗ್ತದೆ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇವೆರಡು ಜೋಡಾಗಿ ಇಹಲೋಕ ಪರಲೋಕಗಳಲ್ಲೆಲ್ಲ ಅಡ್ಡಾಡಿ ತನಗ ಕರ್ಮಕ್ಕೆ ತಕ್ಕಂತೆ ಶರೀರಗಳನ್ನ ಧರಿಸ್ತಾ ಹೋಗ್ತದಲ್ಲ, ಈ ತರ ಅಡ್ಡಾಡೋದು ಯಾವಾದಪ್ಪ ಅಂದ್ರೆ ಸೂಕ್ಷ್ಮ ಶರೀರ ಇದಲ್ಲ, ಸ್ಥೂಲ ಶರೀರ ಅಂತೂ ಇಲ್ಲೇ ಬಿದ್ದೋಗ್ತದ. ಈ ಸೂಕ್ಷ್ಮ ಶರೀರ ಕಾರಣ ಶರೀರ ಎರಡು ಜೊತೆ ಜೊತೆಯಾಗಿರ್ತವ, ಮತ್ತೆ ಆತ್ಮ ಅಂತೂ ಹೋಗೋದು ಅಲ್ಲ ಬರೋದು ಅಲ್ಲ, ಅದು ಸದಾ ಇರುವಂತಹದ್ದು, ಅದು ಚಲನೆ ಇಲ್ಲ, ಅದು ನಿಶ್ಚಲ. ಇದೇನದ, ಸೂಕ್ಷ್ಮ ಶರೀರ ಸಚಲ, ಇದು ಎರಡನೇ ಗುಣ. ಅಡ್ಡಾಡೋದು ಯಾವ್ದಪ್ಪ ಅಂತಂದ್ರೆ ಇದೆ ಸೂಕ್ಷ್ಮ ಶರೀರ. ಮುಂದೇನದ, ಸತ್ವ ರಜ ತಮ ಗುಣಗಳೇನದವಲ್ಲ ಅವೆಲ್ಲ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತ ಗುಣಗಳು. ಆ ಸತ್ವ ಗುಣದಲ್ಲಿ ವಿವೇಕ ವೈರಾಗ್ಯ ಶಮಾಧಿ ಷಟ್ ಸಂಪತ್ತಿ ಮುಮುಕ್ಷತ್ವ ಸಾಧನೆ ಮಾಡೋದು, ಮತ್ತೆ ರಜ ಗುಣದೊಳಗ ರಾಗದ್ವೇಷಗಳು, ಮತ್ತು ತಮ ಗುಣದೊಳಗ ನಿದ್ರಾ ಆಲಸ್ಯ ಪ್ರಮಾದ ಅಂದ್ರೆ ತಪ್ಪುಗಳು ಮಾಡೋದು, ಈ ರೀತಿ ಇರಂತವೆಲ್ಲ ಇವೇನ್ ನಡೆದವ ಅಂದ್ರೆ ಇವೆಲ್ಲ ಸೂಕ್ಷ್ಮ ಶರೀರದ್ದು, ಇದು ಆತ್ಮಕ್ಕೆ ಸಂಬಂಧ ಇಲ್ಲ. ಮತ್ತೆ ನಾಲ್ಕನೇ ಧರ್ಮ ಏನು, ಕ್ಷುಧ ತೃಷ ಹಸಿವು ಬಾಯಾರಿಕೆ ಅಂತಂದ್ರ ಬರೇ ಸ್ಥೂಲ ಶರೀರದ ಅನ್ನ ನೀರಿಗೆ ಅಲ್ಲ, ಇಲ್ಲಿ ಸೂಕ್ಷ್ಮ ಶರೀರದ ಕ್ಷುಧ ತೃಷಗಳು ಏನದಾವ ಅಂತಂದ್ರೆ, ಕಣ್ಣಿನ ಹಸಿವು, ನಾಲಿಗೆಯ ಹಸಿವು, ಕಣ್ಣಿಗೆ ಎದರ ಹಸಿವು, ರೂಪದ ಹಸಿವು, ನಾಲಿಗೆಗೆ ರುಚಿಯ ಹಸಿವು, ಚರ್ಮಕ್ಕೆ ಸ್ಪರ್ಶದ ಹಸಿವು, ಮೂಗಿಗೆ ಗಂಧದ ಹಸಿವು,
ಕಿವಿಗೆ ಶಬ್ದದ ಹಸಿವು, ಇವೇ ಹಸಿವು ಬಾಯಾರಿಕೆಗಳು. ಇದಕ್ಕೆ ಈ ಹಸಿವು ಬಾಯಾರಿಕೆಗಳವು ಹ್ಯಾಂಗ ತಗೊಂಡು ಅನುಭವಿಸ್ಬೇಕಾದ್ರೆ ಅಲ್ಲಿ ಅಂಧತ್ವ ಮಂದತ್ವ ಪಟುತ್ವ ಅಂತ ಬರ್ತಾವ. ಸ್ಪಷ್ಟವಾಗಿ ಕೇಳಿದ್ರೆ ಪಟುತ್ವ, ಅಸ್ಪಷ್ಟವಾಗಿ ಅದು ಅನುಭವಕ್ಕೆ ಬರ್ತಿತ್ತು ಅಂತಂದ್ರೆ ಮಂದತ್ವ. ಮತ್ತೆ ಏನೂ ಕೇಳ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ ಅಂತಂದ್ರೆ ಅಂಧತ್ವ. ಹಿಂಗೆಲ್ಲ ಬರ್ತಾವ. ಇವೆಲ್ಲ ಏನ್ ಇವು ಎದುರುವಪ್ಪ ಅಂತಂದ್ರೆ ಸೂಕ್ಷ್ಮ ಶರೀರ. ಇದು ಆತ್ಮಕ್ಕೆ ಸಂಬಂಧನೇ ಇಲ್ಲ. ಕಣ್ಣು ಕಾಣ್ಲಿಲ್ಲ ಅಂದ್ರೆ ಏನು ಆತ್ಮಕ್ಕೆ ಸಂಬಂಧ ಇಲ್ಲ. ಕಣ್ಣು ಬಹಳ ತೇಜ್ ಕಾಣ್ತದಂದ್ರೆ ಆತ್ಮಕ್ಕೆ ಸಂಬಂಧ ಇಲ್ಲ. ಕಣ್ಣು ಮಂಜು ಮಂಜಾಗಿ ಕಾಣ್ತಾವ ಅಂದ್ರೂ ಆತ್ಮಕ್ಕೆ ಸಂಬಂಧ ಇಲ್ಲ. ಕಿವಿ ಸರಿಯಾಗಿ ಕೇಳ್ತಾವ ಅಂದ್ರೂ ಆತ್ಮಕ್ಕೆ ಸಂಬಂಧ ಇಲ್ಲ. ಕಿವಿ ಕೇಳಂಗೆ ಇಲ್ಲ, ಕಿವುಡಾಗ ಏನಂದ್ರು ಆತ್ಮಕ್ಕೆ ಸಂಬಂಧ ಇಲ್ಲ. ಮತ್ತೆ ಕಿವಿ ಅರ್ಧಮರ್ಧ ಕೇಳಕತ್ತಾವ, ಅದೇನು ಆತ್ಮಕ್ಕೆ ಸಂಬಂಧ ಇಲ್ಲ. ಆತ್ಮ ಕಿವುಡನ್ ಬಲ್ಲಿ ಆಟೆ, ಕಿವಿ ಇದ್ದವನ್ ಬಲ್ಲಿ ಆಟೆ, ಮೂಗನ್ ಬಲ್ಲಿ ಆಟೆ, ಮಾತಾಡೋನ್ ಬಲ್ಲಿ ಆಟೆ, ಕುರುಡನ್ ಬಲ್ಲಿ ಆಟೆ, ಕಣ್ಣಿದ್ದವನ್ ಬಲ್ಲಿ ಆಟೆ. ಎಲ್ಲಾ ಕಡೆ ಅಷ್ಟೇ, ಅವನೇನ್ ವ್ಯತ್ಯಾಸ ಆಗಲ್ಲ, ಆತ್ಮದಾಗ ಏನ್ ವ್ಯತ್ಯಾಸ ಆಗಲ್ಲ. ಅವರವ್ರ ಇಂದ್ರಿಯಗಳು ಅವರವ್ರ ಶರೀರದ ಕಂಡೀಷನ್ ಗೆ ತಕ್ಕಂತೆ ಹೆಚ್ಚು ಕಡಿಮೆ ಆಗ್ತಿರ್ತಾವ. ಅವೇನೆಲ್ಲ ಸೂಕ್ಷ್ಮ ಶರೀರದ ಕೆಲಸಗಳವು ಅಂತ ಹೇಳ್ತಾನೆ. ಈಗೇನಾಗ್ಯದ, ಲಘು ವಿವರಣೆ, ಲೈಟ್ ಆಗಿ ಒಂದು ವಿವರಣೆ ಕೊಡ್ತಾರ. ಕೊಟ್ಟ ಮೇಲೆ ಮುಂದೆ ನಾಲ್ಕು ಧರ್ಮಗಳೇನದಾವ ಅವಕ್ಕೆ ಒಂದೊಂದು ಕ್ವಶನ್ ಕೊಟ್ಟು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಇದು ಲಘು ವಿವರಣೆ ನಿನ್ನೆ ಆಗ್ಬೇಕಿತ್ತು, ಅದು ನಿಜಗುಣ ಬೋಧಾಮೃತ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿದ್ದಕ್ಕ ಇದು ಹಿಂದೆ ಬಿದ್ದಿತ್ತು, ಅದನ್ನ ಈಗ ಕವರ್ ಮಾಡ್ಲಿಕ್ಕತ್ತೀವಿ. ಲಘು ವಿವರಣೆ ಅಂತಂದ್ರೆ ಏನು, ಸ್ಥೂಲ ದೇಹವೇ ನಾನಲ್ಲ ಎಂದ ಬಳಿಕ ಸ್ಥೂಲ ದೇಹದ ಸಪ್ತವಿಧ, ಇದೇನು ಧರ್ಮಗಳು ನನಗೂ ಸಂಬಂಧವಿಲ್ಲ, ಅಲ್ಲಿ ಏಳು ಧರ್ಮಗಳು ನನ್ನ ಅಲ್ಲ ಅಂತ ಹೆಂಗ್ ಹೇಳ್ದೆವೋ ಅದೇ ರೀತಿ ಸೂಕ್ಷ್ಮ ದೇಹವೇ ನಾನಲ್ಲ ಎಂದ ಬಳಿಕ ಸೂಕ್ಷ್ಮ ದೇಹವೇ ಚತುರ್ವಿಧ ಧರ್ಮಗಳು ನಾನಲ್ಲ ನನ್ನವಲ್ಲ ಅಂತ. ಸೂಕ್ಷ್ಮ ದೇಹವನ್ನ ಲಿಂಗ ದೇಹ ಎಂದು ಹೇಳುತ್ತಾರೆ. ಲಿಂಗ ದೇಹ ಅಂದ ಕೂಡ್ಲೇನೆ ಮಾತೇನೆ, ಲಿಂಗ ದೇಹ ಭಂಗವಾಗ್ಬೇಕಂತ ನಮ್ಮ ಸಾಧನೆ ಮಾಡುವುದಕ್ಕ ಲಿಂಗ ದೇಹ ಭಂಗ ಆಗ್ಬೇಕಂದ್ರೆ ಸೂಕ್ಷ್ಮ ಶರೀರ ನಾಶ ಆಗ್ಬೇಕು. ಸೂಕ್ಷ್ಮ ಶರೀರ ಏನದು, ವಾಟ್ ಈಸ್ ಸೂಕ್ಷ್ಮ ಶರೀರ ಅಂತಂದ್ರೆ ಕಾರಣ ಶರೀರದ ಕಾರ್ಯ. ಕಾರಣ ಶರೀರದ ಕಾರ್ಯಕ್ಕ ಸೂಕ್ಷ್ಮ ಶರೀರ ಅಂತಾರ. ಕಾರಣ ಕಾರ್ಯ, ಕಾರಣ ಅಂತಂದ್ರೆ ಬಂಗಾರ, ಕಾರ್ಯ ಅಂದ್ರೆ ಆಭರಣ. ಕಾರಣ ಅಂತಂದ್ರೆ ಮಣ್ಣು, ಕಾರ್ಯ ಅಂತಂದ್ರೆ ಮಡಿಕೆ. ಅದೇ ರೀತಿ ಕಾರಣ ಅಂತಂದ್ರೆ ಕಾರಣ ಶರೀರ, ಅದರದ ಕಾರ್ಯ ಯಾವ್ದಂದ್ರೆ ಸೂಕ್ಷ್ಮ ಶರೀರ. ಈಗ ಮಡಿಕೆ ಆಗ್ಬಿಟ್ಟದ, ಈಗ ಆ ಮಡಿಕೆ ಹೋಗ್ಬೇಕಾದ್ರೆ ಏನಾಗ್ಬೇಕು, ಅದು ಮಣ್ಣು ಮಣ್ಣು ಸೇರ್ಬೇಕು. ಹಂಗ ಇಲ್ಲಿ ಏನದ, ಅಜ್ಞಾನ ಅನ್ನೋದು ನಾಶ ಆದಾಗ, ಅಜ್ಞಾನನೇ ನಾಶ ಆದ್ಮೇಲೆ ಸೂಕ್ಷ್ಮ ಶರೀರದ ಕೆಲ್ಸ ಏನದ, ಬಂಗಾರನೇ ನಾಶ ಆದ ಮೇಲೆ, ಬಂಗಾರವೇ ನಾಶವಾದ ಮೇಲೆ ಮುಂದೆ ಆಭರಣದ ಕೆಲಸ ಏನ್ರಿ? ಆಭರಣದ ಏನು ಕೆಲಸ ಇಲ್ಲ, ಅಲ್ಲಿ ಅಸ್ತಿತ್ವನೇ ಇಲ್ಲ. ಹಿಂಗಾಗಿ ಲಿಂಗ ದೇಹ ಭಂಗ ಆಗ್ಬೇಕಾದ್ರೆ ಅಜ್ಞಾನ ನಾಶ ಮಾಡ್ಕೋಬೇಕು. ಅಜ್ಞಾನ ಅಂದ್ರೆ ಏನಂತ ಗೊತ್ತದ, ಜಗತ್ತಿನೊಳಗ ಇತರ ವಸ್ತುಗಳ ಜೊತೆಗೆ ನಾವು ಭೇದ ಭಾವ ಏನ್ ಮಾಡ್ತೀವಿ, ಅವೇ ಇಡೀ ಜಗತ್ತೇ ಬೇರೆ ನಾನೇ ಬೇರೆ ಅಂತೇಳಿ ಭೇದ ಭಾವ ಮಾಡಿ ದುಃಖಕ್ಕೀಡಾಗಿ ಅದರೊಳಗಿತ ಅಹಿತಗಳನ್ನ ಅನುಭವಿಸಿ ಹಿತ ಇದ್ದವ್ರ ಜೊತೆಗೆ ಚೆನ್ನಾಗಿದ್ದು ಪುಣ್ಯದ ಕೆಲಸ ಮಾಡಿ, ಅಹಿತ ಆದವ್ರ ಜೊತೆಗೆ ಪಾಪದ ಕೆಲಸ ಮಾಡಿ ಆ ಕರ್ಮಗಳನ್ನ ಅನುಭವಿಸುವುದಕ್ಕ ಒಂದ್ ಶರೀರ ತಗೊಂಡು ಬಂದು, ಆ ಶರೀರ ತಗೊಂಡು ಬಂದ್ಮೇಲೆ ಮತ್ತೆ ಅದರಿಂದ ಇನ್ನ ಒಂದಿಷ್ಟು ಹೊಸ ಕರ್ಮಗಳು ಮಾಡಿ, ಆ ಕರ್ಮಗಳನ್ನ ಅನುಭವಿಸ್ಲಿಕ್ ಮತ್ತೊಂದ್ ಶರೀರ ಬಂದು, ಮತ್ತೊಂದ್ ಶರೀರದಿಂದ ಮತ್ತೊಂದ್ ಕರ್ಮ, ಮತ್ತೊಂದ್ ಕರ್ಮದಿಂದ ಮತ್ತೊಂದ್ ಶರೀರ, ಇದೆಲ್ಲ ಏನದ ಅಜ್ಞಾನದ ವೃಕ್ಷ. ಈ ಭವಮಾಲೆ ಅಂತಾರೆ ಈ ಅಜ್ಞಾನದ ವೃಕ್ಷವನ್ನ ಏನ್ ಮಾಡ್ಬೇಕು, ಕರ್ಮ ಛೇದನ ಅಂತ ಮಾಡ್ಬೇಕು. ಅಂದ್ರ ಈ ಎಲ್ಲಾ ಕರ್ಮಗಳು ಯಾವ ನನ್ನೂ ಅಲ್ಲ, ಇವೆಲ್ಲ ನಿನ್ನೂ ಅಪ್ಪ ಪರಮಾತ್ಮ ಅನ್ಬೇಕಾದ್ರೆ ಅದು ಬಹಳ ಅದ ಸುಮ್ನೆ ಯಾವ ಬೇಕಾವ ಅಂದ್ರೆ ಆಗ್ತದೇನು, ಅದು ಎಲ್ಲ ದೇವ್ರೆ ನಿಂದ ಅಂತ ಹೇಳ ಆಗ್ತದೇನು. ಅವನದು ಆ ರೀತಿ ಹೃದಯ
ಭಾವ ಅದ ಅದ ಆಗಿರ್ಬೇಕು, ಅದ ಆಗಿರ್ಬೇಕು. ಅವ ನಂದಲ್ಲಪ್ಪ ಇದೆಲ್ಲ ನಿಂದೆ ಅಂತೇಳಿ ಅವಾಗ ಅದು ಕೆಲ್ಸಕ್ಕೆ ಬರ್ತದೆ. ಸುಮ್ನೆ ಯಾವಾಗ ಬಂದ್ಕೆ ಇದೆ ನಂದಲ್ಲಪ್ಪ ಎಲ್ಲ ನಿಂದೆ ಅಂತಂದ್ರೆ ಒಳಗ 108 ಸ್ವಾರ್ಥ ಇಟ್ಕೊಂಡ್ ಮ್ಯಾಲ ನಿಂದ ಅಂತಂದ್ರೆ ನಿಂದ ಆಗಲ್ಲ. ಒಳಗ ಹದ ಆಗಿರ್ಬೇಕು, ನಂದು ಅನ್ನೋದೆಲ್ಲ ಹೋಗಿ ನಿಂದು ಅನ್ನೋದು ಉಳಿದಿರ್ಬೇಕು. ಅವಾಗ ಅಲ್ಲಿ ಬರ್ತದೆ ನಂದನು ಹೋಗ್ಬೇಕು, ನಿಂದ ಅಂತಿಡಬೇಕು. ಮುಂದೊಂದು ಸ್ಟೇಜ್ ಮೇಲೆ ನಿಂದನು ಅಂತ ಹೋಗ್ಬೇಕು, ನಿಂದು ಅಲ್ಲ ನಂದು ಅಲ್ಲ ಅಂತೇಳಿ ಅಖಂಡ ಭಾವ, ಒಂದೇ ಭಾವ, ನಾನು ನೀನು ಅನ್ನೋದು ಎರಡು ಹೋಗ್ಬೇಕು. ಎರಡು ಕಳ್ಕೊಂಡಾಗ ಅಖಂಡ ಭಾವ ಆಗ್ತದೆ. ನಂದು ಅನ್ನೋದು ಎಷ್ಟು ಕೆಟ್ಟೋ ನಿಂದು ಅನ್ನೋದು ಅಷ್ಟೇ ಕೆಟ್ಟ, ಅದ್ರ ಡಬಲ್ ಕೆಟ್ಟದ್ದು. ನಿಂದನು ಅನ್ನಬಾರ್ದು, ನಂದನು ಅನ್ನಬಾರ್ದು, ಎರಡು ನಾಶ ಆಗಿ ಅಖಂಡವಾಗಿ ಒಂದೇನು ಉಳಿತದಲ್ಲ ಸ್ಥಿತಿ, ಆ ಸ್ಥಿತಿ ಒಳಗ ಜ್ಞಾನದ ಸ್ಥಿತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆಗ್ತದೆ. ಅದಕ್ಕೆ ಸ್ಥೂಲ ದೇಹ ನಾನಲ್ಲ ಅಂದ ಬಳಿಕ ಅದಕ್ಕೆ ಸಂಬಂಧಪಟ್ಟ ಸ್ಥೂಲ ದೇಹದ 7 ಧರ್ಮಗಳಿಗೂ ನನಗೂ ಸಂಬಂಧವಿಲ್ಲ. ಹೆಂಗ ಹೇಳ್ತೀವೋ ಅದೇ ರೀತಿ ಸೂಕ್ಷ್ಮ ದೇಹ ನಾನಲ್ಲ ಅಂತೇಳಿ 17 ತತ್ವಗಳನ್ನ ಬಿಡಿಸಿ ಬಿಡಿಸಿ ತಿಳ್ಕೊಂಡ್ರಿ. ಮತ್ತೆ ಸೂಕ್ಷ್ಮ ದೇಹ ನಾನಲ್ಲ ಅಂತ ಅಂದ್ಮೇಲ ಸೂಕ್ಷ್ಮ ದೇಹದ ಚತುರ್ವಿಧ ಧರ್ಮಗಳು ನನ್ನು ಅಲ್ಲ, ಅವು ನಾನಲ್ಲ ನನ್ನು ಅಲ್ಲ ಅಂತ ತಿಳ್ಕೋಬೇಕು. ಅದಕ್ಕೆ ಸೂಕ್ಷ್ಮ ದೇಹವನ್ನ ಲಿಂಗ ದೇಹ ಎಂದು ಕರೆಯುತ್ತಾರೆ. ಲಿಂಗ ದೇಹದ 1ನೇ ಧರ್ಮ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಾರ, ಏನ ಲಘು ವಿವರಣೆ. ಪಾಪ ಪುಣ್ಯಗಳ ಕರ್ತೃತ್ವ ಮತ್ತು ಆ ಪುಣ್ಯ ಪಾಪಗಳ ಫಲರೂಪವಾದ ಸುಖ ದುಃಖಗಳ ಭೋಕ್ತೃತ್ವ. ಪುಣ್ಯ ಪಾಪಗಳ ಕರ್ತ ಮಾಡುವುದು ಅದು ಯಾವುದು ಅಂತಂದ್ರೆ ಪಾಪ ಪುಣ್ಯ ಯಾವ್ದ ಮಾಡ್ತದ? ಪುಣ್ಯ ಪಾಪಗಳ ಕರ್ತ ಯಾರು? ನನ್ನ ಮನಸ್ಸು ಮನಸ್ಸು ಮಾಡ್ತದ. ಮತ್ತ ಮಾಡಿದ್ದುನು ಮಹಾರಾಯ ಅಂದ ಹಾಗೆ ಅದಕ್ಕೆ ಸಂಬಂಧಪಟ್ಟ ಸುಖ ದುಃಖಗಳು ಕೂಡ ಅನುಭವಿಸುವುದು ಯಾವುದು? ಮನಸ್ಸೆನರಿಪ ಮನಸ್ಸೇ ಆಗಿದೆ. ಇಲ್ಲಿ ತನ ಏನಿತ್ತು ನಿಮಗ, ನಾನೇ ಏನ ಕರ್ಮ ಮಾಡೀನಿ, ಯಾ ಪಾಪ ಮಾಡಿನೋ ಏನೋ ಅನಿಸ್ತಿತ್ತು, ಮತ್ತೇನೋ ಬಹಳ ಕಷ್ಟ ಅನುಭವಿಸ್ಲಕತ್ತೀನಿ ಅನಿಸ್ಲಕತ್ತಿತ್ತು. ಈಗ ನಿಮ್ಗೆ ಏನೇ ಕಷ್ಟ ಬಂದದ ಅಂತಂದ್ರೆ ಅದು ಯಾವ್ದ ಅನುಭವಿಸ್ಲಕತ್ತದ? ಸೂಕ್ಷ್ಮ ಶರೀರ ಅನುಭವಿಸ್ಲಕತ್ತದ. ಮತ್ತ ಸೂಕ್ಷ್ಮ ಶರೀರನೇ ನೀವಲ್ಲ ಅನ್ನೋದು ನಿಮಗೆ ಚಂದ ನೀವು ನಿಶ್ಚಯ ಜ್ಞಾನ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ನಿಮ್ಮ ಜೀವನದಲ್ಲಿ ಬಂದ ಕಷ್ಟಕ್ಕೂ ನಿಮಗೂ ಏನಾದರೂ ಸಂಬಂಧವಿರಲು ಸಾಧ್ಯವೇ ಅಂತ ಪೀತಾಂಬರಿಗೆ ಕೇಳ್ತಾರೆ. ನಿಮ್ಮ ಜೀವನದ ಕಷ್ಟಕ್ಕೂ ನಿಮಗೂ ಏನಾದ್ರೆ ಸಂಬಂಧ ಅದ ಏನು? ನಿಮ್ಮ ಜೀವನದೊಳಗೆ ದುಃಖ ಬಂದದಂದ್ರ ಅದಕ್ಕ ನಿಮಗೆ ಸಂಬಂಧ ಹಂಗಿಲ್ಲ, ಸುಖ ಬಂದಾಗ ಅದಕ್ಕ ನಿಮಗೆ ಸಂಬಂಧ ಇಲ್ಲ. ಹೆಂಗದು? ಈ ಮನಸ್ಥಿತಿ ಸಾಧಿಸ್ಬೇಕು, ಇದು ಸಾಧಿಸ್ಬೇಕು. ಇದೆಲ್ಲ ಸಾಧನಾ ವಿಧಾನ, ಸುಮ್ನೆ ಕೇಳಿಬಿಡೋದಲ್ಲ. ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತ ಇಲ್ಲ. ಮೃಗಗಳು ಇರ್ಬೋದು, ಬೇಕಾದಷ್ಟು ಇರ್ಬೋದು, ನೀವ್ ಹೆಂಗಿರ್ಬೇಕಪ್ಪ ಅಂದ್ರೆ ಬೆಟ್ಟ ಆಗ್ಬಿಡ್ಬೇಕು, ಬೇಕಾದಷ್ಟು ಮೃಗಗಳಿರಲ್ಲ. ಒಂದ್ ಮೃಗ ಇನ್ನೊಂದು ಮೃಗಕ್ಕೆ ಅಂಜಿಸ್ಬಹುದು, ಅಂಜಬಹುದು, ಬೆಟ್ಟ ಅಂಜುತ್ತದೇನ್ರಿ? ಯಾವ ಕರೆ ಯಾವುದೇ ಮೃಗ ಇರ್ಲಿ ಬೆಟ್ಟ ಎಂದರೆ ಅಂಜುತ್ತದ? ಬೆಟ್ಟ ಆಗ್ಬಿಡ್ಬೇಕು ನೀವು. ಮತ್ತೆ ಓದದ ಇನ್ನ ಒಂದು, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅಂತಯ್ಯ. ಶಬ್ದಗಳು ಬಂದಾಗ, ಮೃಗಗಳು ಬಂದಾಗ ಬೆಟ್ಟದಂತಾಗು, ಅಕ್ಕನ ವಚನದೊಳಗಿರುವ ಮರ್ಮ ಇದು. ಶಬ್ದಗಳು ಬಂದಾಗ ಬಯಲಿನಂತಾಗು, ಬಯಲಾಗಿ ಬಿಡೋದೇನು? ಎಷ್ಟರ ಶಬ್ದಗಳು ಬರ್ಲಕ್ಕ ಬೈಲ್ ಎಷ್ಟ್ ಚಂದ ಸುಮ್ಮನೆ ಎಲ್ಲ ತಗೊಂಡ್ ಗಾಬ್ 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 ನುಂಗ್ತಿರ್ತದ ನೋಡಿದ್ರ? ಯಾ ಶಬ್ದಗಳು ಏನಾರ ಇಟ್ಕೊಂಡು ಕೂತದೇನು, ಉಗುಳದೇನು ಏನಾರ, ಏ ಈ ಶಬ್ದ ಯಾಕೆ ಬರ್ತದ ನಾನು ಯಾಕಡೆ? ಎಲ್ಲ ಶಬ್ದ ಭೂ ಈ ಆಕಾಶದ ಗುಣ ಶಬ್ದ, ಅದು ಶಬ್ದ ಕ್ರಿಯೇಟ್ ಮಾಡ್ತದ. ಯಾವ್ದಾರ ಶಬ್ದ ಬತ್ತಂದ್ರ ಅದನ್ನ ತಗೊಂಡು ನುಂಗಿನೂ ಬಿಡ್ತದ. ಒಂದ್ ಬಾಂಬ್ ಹಾಕ್ರಿ, ದಾನ್ ಸೌಂಡ್ ಆಗಂತದ ಒಂದ್ ದೊಡ್ಡದೊಂದು ಬಾಂಬ್ ಹಾಕ್ರಿ,
ಅಂತ ಶಬ್ದ ಸಹಿತ ಅದನ್ನ ನುಂಗಿ ಬಿಡ್ತದೆ. ಒಂದ 10 ನಿಮಿಷನಾಗ ನುಂಗಿ ತಣ್ಣಗ್ ಮಾಡ್ಬಿಡ್ತು. ಅದೇನಾರ ಏ ಇಂತ ಸೌಂಡ್ ಯಾಕೆ ಮಾಡಿರತ್ತೆ ಎಂದರೆ ಅಂದದೇನದು ಬೈಲ್ ಆಗ್ಬಿಟ್ರಿ, ಶಬ್ದ ಬಂದಾಗ ಬಯಲಾಗ್ರಿ, ಅಕ್ಕನ ವಚನದ ಮರ್ಮ ಚಂದ ತಿಳ್ಕೊಳ್ರಿ. ಯಾರು ಬೈಯ ಟೈಮ್ನೊಳಗ ನೀವು ಬೈಲ್ ಎದ್ದಂಗ ಇದ್ದು ಬಿಟ್ರಿ ಹೆಂಗಿರ್ತದ ನೋಡ್ರಿ ಎಷ್ಟ ಮಜಾ. ಅವನು 100 ಮಾತನಾಡಲಿ ನೀನೊಂದು ಮಾತನಾಡಬೇಡ, ಅವನು 1000 ಮಾತನಾಡಲಿ ನೀನೊಂದು ಮಾತನಾಡಬೇಡ, ಅವನು 1,00,000 ಮಾತನಾಡಲಿ ನೀನೊಂದೂ ಮಾತನಾಡಬೇಡ, ಅವನು 1,00,000,000 ಮಾತನಾಡಲಿ ನೀನೊಂದೂ ಮಾತನಾಡಬೇಡ. ಆತನ ಜೊತೆಗೆ ಮಾರಿ ಮಸಣೆಗಳು ಮಾತನಾಡಲಿ ಗುಹೇಶ್ವರ ಅಂತೇಳಿ ಪ್ರಭುದೇವರು ಒಂದು ವಚನದಾಗ ಹೇಳ್ತಾನ. ಅವ ಮುಂದಿದ್ದ 1,000 ಮಾತಾಡು ಯಾಕದ್ ಬೈಯಲ್ಲ, ನೀನ್ ಹೆಂಗಿರು ಬೈಲಾಗಿರು, ಅವ 1,00,000,000,000 ಒದರಾಡಲಕ್ಕ ನೀನು ಬೈಲ್ ಇದ್ದಂಗಿರು, ನೀನು ರಿಯಾಕ್ಟ್ ಮಾಡ್ಲಕ್ ಹೋಗ್ಬೇಡ. ಎಂತ ಯೋಚನೆ ಅದು, ಹಂಗಿರ್ಲಕ್ ಹೆಂಗ್ ಸಾಧ್ಯ ರೀ, ಅವರೆಲ್ಲ ಹಂಗೆಲ್ಲ ಒದರಾಡಕ್ ನಾವು ಸುಮ್ಮ ಹೆಂಗಿರ್ಬೇಕು ಅಂತ ಬರ್ತದ. ನನ್ ಸೊಪ್ಪಂಗಿಲ್ಲ ಸುಮ್ ಇರ್ಲಕ್, ಸುಮ್ ಇರ್ಬೇಕಂತ ಹೇಳ್ತಾರ ಅವ್ರ. ಏನ್ ಏಟ್ ಒದರಾಡಿ ಏನು ಮಾಡಂಗಿಲ್ಲ, ಒದರಾಡಿ 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 ಎಲ್ಲಿ ತನಕ ಒದರಾಡ್ತಾರ, ಎಣ್ಣೆ ಇರೋ ತನಕ ದೀಪ ಉರಿತದ, ಎಣ್ಣೆ ಕೆಲಸ ಆದ್ಮೇಲೆ ಬತ್ತಿ ತಾನೆ ಡಿಮ್ ಮಾಡೋದು ಹೋಗ್ಬಿಡ್ತಾರ ಅಷ್ಟೇ. ಸುಮ್ಮನೆ ಇದ್ದವನ ಕೂದಲ 1,000 ಮಂದಿ ಬಂದ್ರೆ ಅಳ್ಳಾಡಿಸ್ಲಕ್ ಆಗಲ್ಲ, ಕೇಳಿರಿಲ್ಲ. ಸುಮ್ಮ ಯಾವನ್ ಇರ್ತಾನ ಅವನ ಕೂದಲ 1,000 ಮಂದಿ ಬಂದ್ರೆ ಅಳ್ಳಾಡಿಸ್ಲಕ್ ಆಗಲ್ಲ. ಹಂಗಿರ್ತದ ಎಲ್ಲ ಬರ್ತದ ನಿಮಗ್ ಮಾಡ್ಲಿಕ್ಕೆ, ಸುಮ್ ಇರ್ಲಕ್ ಬರಲ್ಲ. ಅದೇ ಒಂದ್ ದೊಡ್ಡ ಸಮಸ್ಯೆ, ಸುಮ್ ಇರ್ಲಕ್ ಸಾಧ್ಯನೇ ಇಲ್ಲ. ಸುಮ್ ಇರು ಅಂತ ಹೇಳ್ತಾನ ಅಷ್ಟೇ, ಏನು ಮಾಡ್ಬೇಡಿ ಜಗತ್ನಾಗ. ಸುಮ್ ಇರು ಆನಂದವಾಗಿರು, ಸುಮ್ ಇರು ಆನಂದವಾಗಿರು. ಏ ಅದ ಹೆಂಗ್ ಸಾಧ್ಯ, ಸುಮ್ ಇರ್ಲಕ್ ಸಾಧ್ಯನೇ ಇಲ್ಲ. ಏನಾರೇ ಮಾತಾಡೋದು, ಏನಾರ ಕೆಲಸ ಮಾಡೋದು, ಏನಾರ ಆಲೋಚನೆ ಮಾಡೋದು, ಒಬ್ಬರಿಗೆ ಬೈಯಾದರೆ ಮಾಡೋದು, ಇಲ್ಲ ಒಬ್ಬರ ಕೈಲಿ ಬೈಸ್ಕೊಳಂತ ಕೆಲ್ಸನ ಮಾಡೋದು, ಸುಮ್ ಇರ್ಲಕ್ಕೆ ಆಗಂಗಿಲ್ಲ. ಹಿಂಗ ಇವೆಲ್ಲ ಕ್ಯಾರೆಕ್ಟರ್ಗಳು ಏನಾಯ್ತು ಸೆಕೆಂಡ್ ಇವೆಲ್ಲ ಹಿಂಗೆ ಹೇಳ್ಕೊತಂದ್ರೆ ಬಹಳ ಅದು ಸುಮ್ ಇರೋದು ಹಿಂಗೆಲ್ಲ ಸೈಡ್ ಹೋಗ್ಬಿಟ್ಟೆವು ಅಂದ್ರೆ ಬಹಳ ಸಮಸ್ಯೆ ಅದು. ಎರಡನೇ ಪಾಯಿಂಟ್ ಈಗ ಬರಮ್ಮ ಅಂದ್ರೆ ಈಗ ಗೊತ್ತಾಯ್ತ ನಿಮ್ಗ, ಸುಖ ದುಃಖ ಅದು ಸೂಕ್ಷ್ಮ ದೇಹದ ಧರ್ಮ, ಪಾಪ ಪುಣ್ಯ ಮಾಡೋದು ಸೂಕ್ಷ್ಮ ದೇಹದ ಧರ್ಮ. ಅದು ಏನ್ ಮಾಡ್ತದ, ಅದು ಏನ್ ಅನುಭವಿಸ್ತದ, ಅದಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ಲ. ನಾನು ಆತ್ಮ ಸಾಕ್ಷಿ ಚೈತನ್ಯನಾಗಿರುವುದರಿಂದ ಅದೇ ಬೇರೆ ನಾನೇ ಬೇರೆ. ಹಿಂಗಿದ್ರೆ ಹೆಂಗಿರ್ತದ್ರಿ ಮಜಾ, ನಿಜವಾದ ಸಾಧನೆ ಮಾಡ್ಬೇಕಾಗ್ಯದ ಇಲ್ಲಿ. ಇಲ್ಲಿ ಅಕ್ಕಮದೇವಿ ದಿನ ಒಂದ್ ಸಾಲ್ ಬಿಟ್ಟೆವಲ್ಲ, ಯಾವುದು ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ ನೊರೆ ತೆರೆಗಳಿಗೆ ಅಂಜಿದಾಡಿ ಅಂತ. ಈಗ ಬರ್ತಾವ ಸುಖ ದುಃಖ ಎಲ್ಲ ಬಂದ ಹೊತ್ನಾಗ ಸಮುದ್ರ ಗಟ್ಟರೆ ಉಕ್ಕೇರಿ ಬಂದ್ರೆ ಏನ್ ಆಕಾಶ ತೊಯ್ತದೇನ್ರಿ ಅದು, ಆಕಾಶಕ್ಕೆ ಹೋಗಿ ಏನ್ರಿ ಹಸಿ ಮಾಡ್ತದೇನ ಅದು ಸಮುದ್ರ. ಗಟ್ಟರೆ ದೊಡ್ಡ ದೊಡ್ಡ ತೆರೆ ಬರ್ಲಿ, ಅದಕ್ಕ ಸಮುದ್ರದೊಳಗೆ ಅಂತವರೆ ನೊರೆ ತೆರೆಗಳಿಗೆ ಅಂತ ತರಂಗಗಳು ಬಂದ್ರು ನೀವ್ ಹೆಂಗ ಆಗ್ಬೇಕಂದ್ರೆ ಆಕಾಶ ಆದಂಗ ಆಗ್ಬೋದು, ನಿಲುಕ್ಲಾರ್ದಂಗ ಆಗ್ಬಿಡ್ಬೇಕು, ನಿಲುಕ್ಲಾರದ ನಕ್ಷತ್ರ ಆದಂಗ ಆಗ್ಬಿಡ್ಬೇಕು. ಮುಗಿತು ಯಾಕ್ಟರದ ಸಮುದ್ರ ಏರಿ ಇಳಿಲಿ ಏನ್ಯಾಕ, ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಜ್ಞಾನಿಯಾದವನಿಗೆ ಕೋಪನೆ ಉಂಟಾಗಂಗಿಲ್ಲ, ತಿಳ್ಕೊಳ್ಳೋದು ತಾಳ್ಕೊಳ್ಳೋದು ಪ್ರಶ್ನೆನೆ ಇಲ್ಲ. ಅಲ್ಲಿ ಅವ ಕೋಪನೆ ಮಾಡ್ಕೊಳ್ಳಲ್ಲ, ಯಾವ್ದಕ್ಕೆ ಕೋಪ ಆಗ್ಯದ ಸಹಿತ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ಮುಂದ್ ನೋಡಿ ತನ್ನ ಕೆಲ್ಸ ತಾನ ಮಾಡ್ಕೋತಿರ್ತಾನ. ಅಜ್ಞಾನಿ ಆದವನಿಗೆ ಕೋಪ ಬರ್ತದ, ಕೋಪ ಬಂದ ಮೇಲೆ ಅದನ್ನ ತಾಳ್ಕೊಳ್ಳೋದಕ್ಕೆ ಹೇಳ್ತಾರ. ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿಗಳಿಗೆ ಕೋಪ ಬರ್ತದೆ. ನಿಮಗ್ ಕೋಪ ಬರ್ಲಕತ್ತದ ಅಂತಂದ್ರೆ ಅದರ ಅರ್ಥ ನೀವು ಇನ್ನು ಕನಿಷ್ಠ ಅಧಿಕಾರಿ ಮಧ್ಯಮ ಅಧಿಕಾರಿ ಸ್ಥಿತಿ ಒಳಗದಿರಿ ಅಂತ. ನಿಮ್ ಕೋಪನೇ ಬರಂಗಿಲ್ಲ, ಮುಂದ್ ನೋಡಿ ನಿಮ್ ಕೆಲ್ಸ ನೀವು ಮಾಡ್ಲಕತ್ತೀರಿ ಅಂತಂದ್ರೆ ಕೋಪ ಬರ್ಲಾರ್ದಂಗ ಇದ್ರಿ ಅಂತಂದ್ರೆ ನೀವು ಉತ್ತಮ ಅಧಿಕಾರಿಗಳಾಗಿರಿ ಅಂತ.
ಕೋಪ ಹುಟ್ಟಿದ ಮೇಲೆ ಕಂಟ್ರೋಲ್ ಮಾಡೋದು ಬೇರೆ, ಕೋಪ ಹುಟ್ಟಲಾರ್ದಂಗ ಇರೋದು ಜ್ಞಾನಿಯ ಲಕ್ಷಣ. ಹೆಂಗದ ನೋಡಿ, ಅದು ಸೂಕ್ಷ್ಮವಾದ ವಿಷಯ. ಕೋಪ ಹುಟ್ಟಲಾರ್ದಂಗ ಇರೋದು ಜ್ಞಾನಿಯ ಲಕ್ಷಣ. ಕೋಪ ಹುಟ್ಟಿದ ಮೇಲೆ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗಿ ಒಳಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಟೆನ್ಷನ್ ಆಗ್ತದೆ. ಕೋಪನೆ ಹುಟ್ಟಲಿಲ್ಲ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತದೆ? ಹಾರ್ಟ್ ಅಟ್ಯಾಕ್ ಆಗೋದು, ಟೆನ್ಷನ್ ಆಗೋದು, ಆಸಿಡಿಟಿ ಆಗೋದು ಎದಕ್ಕೆ ಆಗ್ತದ? ಆಸಿಡಿಟಿ ಎರಡು ಕಾರಣಕ್ಕಾಗ್ತದ. ಒಂದು, ಟೈಮ್ ಬಿಟ್ಟು ಟೈಮ್ ತಿನ್ನೋದು, ಏನ್ ತಿನ್ಬೇಕಂತ ಗೊತ್ತಿಲ್ಲ, ಏನ್ ಬೇಕಾದ್ರೆ ತಿನ್ನೋದು, ನಿಮ್ ಶರೀರಕ್ಕೆ ಏನ್ ಒಗ್ಗುತ್ತದ ಗೊತ್ತಿಲ್ಲ, ಏನ್ ಬೇಕಾದ್ರೆ ತಿನ್ನೋದು, ನಾಲ್ಗೆ ರುಚಿ ಅನ್ಸಿದ್ದೆಲ್ಲ ತಿಂದು ಬಿಡೋದು. ಇಂಥವೆಲ್ಲ ಮಾಡಿ ಡೈಜೆಷನ್ ಆಗ್ಲಿಲ್ಲ ಅಂದ್ರೆ ಆಸಿಡಿಟಿ ಪ್ರಾಬ್ಲಮ್ ಚಾಲು ಆಗ್ತದ. ಇಂಥವೆಲ್ಲ ನಿಮ್ಮ ಫುಡ್ ಇರ್ರೆಗ್ಯುಲರಿಟೀಸ್ಗೆ, ಆಹಾರದ ಕ್ರಮ ಸರಿಗಿಲ್ಲದಕ್ಕೆ ಆಸಿಡಿಟಿ ಆಗಿತ್ತಂದ್ರೆ ಅದಕ್ಕೆ ಯಾವ ಔಷಧಿ ಕೊಡ್ಬೇಕು? ಎಂಟಾಸಿಡ್ ಅಲ್ಲ, ಏನು ಇಲ್ಲ, ಒಂದ್ ಹೊತ್ತು ಉಪವಾಸ ಉಪವಾಸ ಮಾಡಿಬಿಡ್ಬೇಕ್ರಿ ಅಪ್ಪ. ಒಂದ್ ದಿನದ್ದು ಅಥವಾ ಒಂದ್ ಟೈಮದ್ದು ಪ್ರಸಾದ ಜಂಪ್ ಮಾಡಿ ಬಿಡ್ಬೇಕ್ರಿ, ತಾನೇ ಆಸಿಡಿಟಿ ಬರೋಬರಿ ಆಗ್ತದೆ, ತಾನೇ ಸರಿ ಹೋಗ್ಬಿಡ್ತು ಆರಾಮಾಗಿ. ಉಪವಾಸದಿಂದ ಈ ಫುಡ್ ಇರ್ರೆಗ್ಯುಲರಿಟೀಸ್ ಏನದವ ಅವೆಲ್ಲ ಹೋಗ್ಬಿಡ್ತು. ಮತ್ತ ಇದರಿಂದ ಆಗಲ್ಲ, ಇದ್ ಎಂತ ಗಂಡ ಗಂಟು ಬಿತ್ತು, ಇದೆಂತ ಮಗ ಗಂಟು ಬಿತ್ತು, ಇದೆಂತ ನೌಕರಿ ಗಂಟು ಬಿತ್ತು, ಇದೆಂತ ಅಧಿಕಾರಿ ಗಂಟು ಬಿತ್ತು, ಇದೆಂತ ಮಕ್ಕಳು ಹುಟ್ಟಿದ್ವು, ಇದ್ ಏನಪ್ಪ ಎಂತ ಹೆಣ್ತಾಳ ಈ ಎಂತ ಗಂಡ ಅಂತೇಳಿ ಇವು ಭಾರಿ ಸಂಘಟ ಪಟ್ಟು ಒಳಗೆ ಸಂಘಟ ಸಂಘಟ ಮಾಡ್ತು, ಅದು ಆಸಿಡಿಟಿ ಆಗ್ಬಿಡ್ತು. ತಿಂದನ್ನ ಮೇಗತ್ತಲ್ಲ ನಿದ್ದೆ ಅತ್ತಂಗ, ಆ ಗಂಟು ಬಿದ್ದೇ ಇಲ್ಲ, ಸುಮ್ ತಂಪಡಿ ತಾವ ಬದುಕ್ತಿರ್ತಾರ, ಇವ್ರ ಪಡಿ ಇವ್ರು ಬದುಕ್ತಿರ್ತಾರ, ಆ ಗಂಟು ಬಿದ್ದದತ್ತೇ ಭಾರಿ ತಲೆ ಕೆಡಿಸ್ಕೊ. ಹಿಂಗಾಗಿ ಮನೆಯಾಗಿಂದ ಯಾವುದೋ ಒಂದು ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಸಂಬಂಧ ಸಂಪತ್ತು ಅದ್ರ ಬಗ್ಗೆನೋ ಒಂದ್ ತಲೆ ಕೆಡ್ಸ್ಕೊಂಡ್ಬಿಡೋದು, ಯಾವನೋ ಏನೋ ಅಂದಾನ ತಲೆ ಕೆಡ್ಸ್ಕೊಂಡು ಟೆನ್ಷನ್ ಮಾಡ್ಕೊಂಡ್ರೆ ಅದೇನಾಗ್ತದ? ಅಲ್ಲಿನ ಆಸಿಡಿಟಿ ಆಗ್ತದೆ. ಅಂತ ಆಸಿಡಿಟಿ ಮಾಡಿದಾಗ ಏನ್ ಮಾಡ್ಬೇಕು? ಮನಸ್ಸು ವ್ಯಗ್ರವಾಗಿರುತ್ತದೆ, ಮನಸ್ಸು ಕೆರಳಿರುತ್ತದೆ. ಆ ಕೆರಳಿದ ಮನಸ್ಸು ಶಾಂತಿ ಮಾಡ್ಬೇಕಾದ್ರೆ ಒಂದಿಷ್ಟು ಧ್ಯಾನ ಸತ್ಸಂಗಗಳನ್ನು ಮಾಡ್ಬೇಕು, ಪೂಜೆ ಪ್ರಾರ್ಥನೆ ಧ್ಯಾನ ಸತ್ಸಂಗಗಳನ್ನು ಮಾಡ್ಬೇಕು. ಅದು ಬೇಕಾದಷ್ಟು ಟೆನ್ಷನ್ ಇರ್ಲಿ, ಇಲ್ಲಿ ಬಂದಾಗ ಅದು ತಣ್ಣಗಾಗ್ಬಿಡ್ತು. ನೀವು ಧ್ಯಾನ ಸತ್ಸಂಗ ಮಾಡ್ಲಾರ್ದೆ ಆ ಆಸಿಡಿಟಿ, ಈ ರೀತಿ ಮಾನಸಿಕ ಸಮಸ್ಯೆಯಿಂದ ಉಂಟಾದ ಆಸಿಡಿಟಿಗೆ ನೀವು ಆಂಟಿಆಸಿಡ್ ತಗೊಂಡ್ರೆ ಕಡಿಮೆ ಆಗಲ್ಲಪ್ಪ, ಅದಕ್ಕೆ ಧ್ಯಾನನೇ ಬೇಕು, ಅದಕ್ಕ ಸತ್ಸಂಗನೇ ಬೇಕು. ಆ ಸತ್ಸಂಗ ಧ್ಯಾನ ಎಲ್ಲ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಇವೆಲ್ಲ ಬಿ ಪಿ ಶುಗರ್ಲಿಂತ ಒದ್ದಾಡೋದು, ಬಿ ಪಿ ಶುಗರ್ಲಿಂತ ಒದ್ದಾಡಿ ಸಾಯ್ತೇವ ಹೊರತಾಗಿ ಸತ್ಸಂಗಕ್ಕೆ ಬರಂಗಿಲ್ಲ ಅನ್ನಂತ ಬಂಡ್ರದಾರ. ನೀವು ಚಾಯ್ಸ್ ಮಾಡ್ಕೊಂಡಿರಿ, ಅದನ್ನೇ ಹಂಗೆ ಸಾಯ್ಬೇಕಂತ ಚಾಯ್ಸ್ ಮಾಡಿ ಹಂಗೆ ಸಾಯಿರಲ್ಲ ಅಷ್ಟೇ. ಬಿ ಪಿ ಶುಗರ್ ಗೊತ್ತಿದ್ದಿದ್ದಿಲ್ಲ, ಟೆನ್ಷನ್ ಮಾಡ್ಕೊಂಡೆವು, ಬಂದದ. ಈಗ ನಾವು ಸತ್ಸಂಗಕ್ಕೆ ಬಂದ್ಮೇಲೆ ನಮಗೆಲ್ಲ ಆರಾಮಾಗ್ಯದ. ನಿಮ್ಮ ಶರೀರದ ಎಲ್ಲಾ ರೋಗಗಳು ಈ ಸತ್ಸಂಗದಿಂದಲೇ ಹೋಗುತ್ತವೆ, ತಿಳ್ಕೊಂಬಿಡ್ರಿ. ದೈಹಿಕ ಇರ್ಬೋದು, ಮಾನಸಿಕ ಇರ್ಬೋದು, ಎಲ್ಲ ರೋಗ ಹೋಗ್ತಾವ. ಸುಮ್ಮನೆ ಸತ್ಸಂಗ ಅಟೆಂಡ್ ಹಾಕೋತ್ ಹೋಗ್ಬಿಟ್ರಿ ಅಂದ್ರೆ ಮನಸ್ಸಿನ ರೋಗನು ಹೋಗ್ತಾವ, ಶರೀರದ ರೋಗಗಳು ಹೋಗುತ್ತವೆ. ನೀವು ಇಲ್ಲಿ ಬಂದ್ಮೇಲೆ ಏನಾಗ್ತೀರಿ? ಊಟ ಮಾಡೋರ್ ಇಲ್ಲ, ಅನ್ನ ತಿನ್ನೋರಾಗಿ ಉಳಿಯಂಗಿಲ್ಲ. ನೀವು ಏನ್ ತಿಂತೀರಿ? ಪ್ರಸಾದ ತಗೊಳ್ಳೋರಾಗ್ತೀರಿ, ನೀವು ಪರಮಾತ್ಮನ ಪ್ರಸಾದ ತಗೊಳ್ಳೋರಾಗ್ತೀರಿ. ಪ್ರಸಾದ ಅಂದ್ರೆ ಹಗುರವಾಗಿರ್ತದ, ಬದುಕುವುದಕ್ಕಾಗಿ ತಗೋತೀರಿ. ಊಟ ಮಾಡೋರು ಏನ್ ಮಾಡ್ತಾರ? ಮೂರತ್ತು ಕಂಡಂಗ ಕುದಿಸಿ ಏನ್ ಅಡಿಗೆ ಮಾಡ್ತಾರ, ಏನ್ ತಿಂತಾರ, ತಿನ್ನದೇ ಒಂದು ದೊಡ್ಡ ಪ್ರೋಗ್ರಾಂ ಅವ್ರಿಗೆ. ಅಡಿಗೆ ಮಾಡೋದೇ ಒಂದು ದೊಡ್ಡ ಪ್ರೋಗ್ರಾಂ. ಪ್ರಸಾದ ತಗೊಳ್ಳೋರಿಗೆ ಒಂದಿನ ಉಪವಾಸ ಇದ್ರು ಏನು ಸಮಸ್ಯೆ ಇಲ್ಲ, ಒಂದು ತುತ್ತು ಕಡಿಮೆ ಬಿದ್ದ್ರು ಏನೂ ಸಮಸ್ಯೆ ಇಲ್ಲ. 90% ಜೀವಿಗಳೆಲ್ಲ ಕೂಳು ತಿನ್ನೋದಕ್ಕೆ ಹುಟ್ಟಿವೆ ಅಂತೇಳಿ ಕಂಡಂಗ್ ತಿಂತಾವ. ಕೆಲಸ ಮಾಡೋದು ಒಂದು ಅರ್ಧ ಮಂದಿ ಕೆಲಸ ಮಾಡ್ತಾರೆ, ಇನ್ನ ಅರ್ಧ ಮಂದಿ ಕೆಲಸ ಮಾಡ್ಲಾರ್ದೆ ಕೂಳು ತಿನ್ನೋದೇ ಒಂದ್ ಕೆಲಸ. ಅವ್ರದ್ದು ಡೈಜೆಷನ್ ಪವರ್ ಆ ಗೊತ್ತದೋ ಇಲ್ಲೋ, ಒಟ್ಟು ತಿಂದು 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 ಕುಂಬಳಕಾಯಿ ಆದಂಗ ಆಗ್ಬಿಡೋದು, ದೊಡ್ಡದೊಂದು ಜ್ವಾಳ ಚೀಲ ಆದಂಗ ಆಗಿ ಕೂತ್ ಬಿಡೋದು. ಲೈಟ್ ವರ್ಕ್ ನಮ್ದು ಅಂದ್ಮೇಲೆ ಲೈಟ್ ಫುಡ್ ತಗೋಬೇಕನ್ನೋದ್ ಬಿಟ್ಟು ಹೆವಿ ಫುಡ್ ತಗೊಂಡು ಇನ್ನೊಬ್ರು ಎತ್ತ ಕೈ ಹಿಡಿದ್ರೆ ಎತ್ತ ಲಕ್ ಸಹಿತ ಆಗ್ಲಾರ್ದಂಗ ಮಾಡ್ಕೊಂಡು ಕೂತ್ ಬಿಡೋದು ಶರೀರ. ಹಿಂಗೆಲ್ಲ ಅದಾವ.
ಅದು ಏನಕ್ಕೆ ಇರ್ಲಕ್ಕ ಏನಂದ್ರೆ ಪ್ರಸಾದ ಸ್ವೀಕರಿಸುವವರಾಗಿರುತ್ತೀರಿ. ಶುದ್ಧ ಬ್ರಹ್ಮರು ಊಟ ಆಯ್ತೇನು ಅಂತ ಕೇಳಬಾರ್ದು, ಪ್ರಸಾದ ಆಯ್ತೇನ್ರಿ ಅಂತ ಕೇಳ್ಬೇಕು. ಒಂದನೇದ್ರೊಳಗ ಪ್ರಸಾದದೊಳಗ ಏನದ ಅಂತಂದ್ರೆ ಒಂದನೇ ತತ್ವ ಪರಮಾತ್ಮನ ಭಿಕ್ಷೆ. ಪರಮಾತ್ಮನ ಭಿಕ್ಷೆ, ನಾವೇನ್ ಊಟ ಮಾಡ್ತೀವಿ ಅದು ಪರಮಾತ್ಮನ ಭಿಕ್ಷೆ. ಅಲ್ಲಿ ಪರಮಾತ್ಮನನ್ನ ನೆನೆಸುವುದು ಒಂದನೇ ಪ್ರಸಾದದೊಳಗೆ. ಎರಡನೇದೇನದ ಲೈಟ್ ಫುಡ್, ನಮ್ದು ನೇಚರ್ ಆಫ್ ವರ್ಕ್ ಏನದ, ಹೆವಿ ಡ್ಯೂಟಿ ಮಾಡ್ತಿದ್ರಿ ಅಂತಂದ್ರೆ ಹೆವಿ ಫುಡ್ ತಗೋರಿ, ಲೈಟ್ ವರ್ಕ್ ಮಾಡ್ತಿದ್ರಿ ಅಂದ್ರೆ ಲೈಟ್ ಫುಡ್ ತಗೋರಿ, ಹೆವಿ ಫುಡ್ ತಗೊಂಡ್ರಿ ಅಂತಂದ್ರೆ ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗ್ತದ, ಅದು ನಿಮಗೆ ಮುಂದೆ ಬಹಳ ತೊಂದರೆ ಕೊಡ್ತದ. ಹಿಂಗಾಗಿ ಇದಕ್ಕೇನಂತಾರ, ನಿಮ್ಮ ಕಾರ್ಯದ ಭಾರಕ್ಕೆ ತಕ್ಕಂತೆ ನಿಮ್ಮ ಆಹಾರ ಹಗುರವಾಗಿರ್ಬೇಕು, ಹ್ಯಾಂಗಿರ್ಬೇಕು ಅದಕ್ಕೆ ತಕ್ಕಂತೆ ತಗೊಂಡ್ರೆ ಅದು ಪ್ರಸಾದ ಆಗ್ತದ. ಇಲ್ಲಂದ್ರೆ ಅನಾವಶ್ಯಕ ತಿಂದು ತಿಂದು ಮೂರತ್ತು ಮೂರು ಗಂಗಾಳ ಕೂಳ ಹೊಡೆದ್ರಿ ಅಂತಂದ್ರೆ ದೆವ್ವ ಆದಂಗ ಆಗ್ಬಿಡ್ತ ನಿಮ್ ಶರೀರ, ಅದನ್ನ ಹೊತ್ಕೊಂಡು ಅಡ್ಡಾಡ್ಲಕ್ಕ ಹಾಲಾರ ಮೊಳಕಾಲು ನೋವು ಅವು ಇವು ಎಲ್ಲ ಸಮಸ್ಯೆಗಳು ಚಾಲು ಆಗ್ತವೆ. ಅದಕ್ಕೆ ಆದಷ್ಟು ಹಗುರ ಆಹಾರ ತಗೋಬೇಕು. ಊಟ ಮಾಡಿದ್ರೇನು ಅಂತ ಕೇಳಬಾರ್ದು, ಪ್ರಸಾದ ಆಯ್ತೇನ್ರಿ ಅಂತ ಕೇಳ್ಬೇಕು. ಇದು ರೂಢಿ, ಪ್ರಸಾದ ಆಯ್ತೇನ್ರಿ ಅಂದಾಗ ಅಲ್ಲಿ ಅರಿವು ಚಾಲು ಆಗ್ತದೆ. ಒಂದು ಪರಮಾತ್ಮನ ಧ್ಯಾನ, ಇನ್ನ ಒಂದೇನಂದ್ರೆ ಲೈಟ್ ಫುಡ್, ಹಗುರವಾದ ಆಹಾರ. ಹಿಂಗೆ ಇದಿರ್ಲಿ. ನೆಕ್ಸ್ಟ್ ಧರ್ಮ ಯಾವುದು? ಒಂದನೇ ಧರ್ಮ ತಿಳಿತು ನಿಮಗೆ, ಕರ್ತೃತ್ವ ಭೋಕ್ತೃತ್ವ ನಾನಲ್ಲ, ಅದು ಸೂಕ್ಷ್ಮ ಶರೀರದ್ದು, ಆ ಸೂಕ್ಷ್ಮ ಶರೀರ ನನ್ನದಲ್ಲ, ಹಿಂಗ ತಿಳ್ಕೊಳ್ಳೋದು ಒಂದು ಪಾಯಿಂಟ್. ನೆಕ್ಸ್ಟ್ ಲಿಂಗ ದೇಹದ ಎರಡನೇ ಧರ್ಮ, ಇದೇನ್ ಮಾಡ್ತದ, ಪರಲೋಕ ಇಹಲೋಕ ಇಹಲೋಕ ಪರಲೋಕ ಗಮನಾಗಮನ ಹೋಗ್ತದ ಬರ್ತದ, ಅಲ್ಲಿ ಬಂದದ ಮತ್ತ ಇಲ್ಲಿ ಆದ ಅನ್ನೋದ್ರಾಗೆ ಅಲ್ಲಿಗೆ ಹೋಗ್ತದ, ಅಲ್ಲಿ ಅದ ಅನ್ನೋದ್ರಾಗೆ ಇಲ್ಲಿಗೆ ಬರ್ತದ. ಇದಕ್ಕೇನಂತಾರ, ಇಹಲೋಕ ಪರಲೋಕಗಳ ಗಮನಾಗಮನ. ಈ ಸ್ಥೂಲ ಶರೀರ ಇಲ್ಲೇ ಬಿದ್ದು ಬಿಡುತ್ತದೆ, ಇದರೊಳಗಿರುವ ಸೂಕ್ಷ್ಮ ದೇಹ ತಾನು ಮಾಡಿದ ಕರ್ಮಕ್ಕೆ ಅನುಗುಣವಾಗಿ ಪರಲೋಕ, ಮತ್ತೇನೋ ಅವಲ್ಲ ಹದಿನಾಲ್ಕು ಲೋಕಗಳು, ಮೇಲೆ ಏಳು ಲೋಕ ಅದಾವತ್ತ, ಕೆಳಗೆ ಏಳು ಲೋಕ ಅದಾವತ್ತ, ಹದಿನಾಲ್ಕು ಲೋಕ ಪೂರ ಕೆಳಗ, ಪೂರ ಕೆಳಗಿನ ಲೋಕ ಯಾವುದು ನರಕ, ಪೂರ ಮೇಲಿನ ಲೋಕ ಯಾವುದು ಸ್ವರ್ಗ, ಸೆಂಟರ್ ನಕ್ಕೆ ಇರೋದು ಯಾವುದು ಭೂಲೋಕ, ಮರ್ತ್ಯಲೋಕ. ಈ ಮರ್ತ್ಯಲೋಕಕ್ಕೆ ಬರ್ತಾನ ಪುಣ್ಯ ಕೆಲಸ ಮಾಡಿ, ಮ್ಯಾಲ ಸ್ವರ್ಗ ಲೋಕದ ಕಡೆ ಹೋಗ್ತಾನ, ಮತ್ತೆ ಅನುಭವಿಸಿದ್ಮೇಲೆ ಮತ್ತೆ ಬರ್ತಾನ ಮರ್ತ್ಯಲೋಕಕ್ಕ, ಬಂದ ಪಾಪದ ಕೆಲಸ ಮಾಡಿದ್ನಂದ್ರೆ ಮತ್ತೆ ತೆಳಗ ನರ್ಕದ ಕಡೆ ಹೋಗ್ತಾನ. ಹಿಂಗ ಹದಿನೇಳು ಲೋಕಗಳೊಳಗ ಗಮನಾಗಮನ ಮಾಡ್ತಿರ್ತಾನ. ಈ ಲೋಕಕ್ಕೂ ಸ್ವರ್ಗ ನರಕ ಮತ್ತು ಗಮನಾಗಮನ ಮಾಡುತ್ತಿದೆಯಲ್ಲ, ಅದು ಯಾವುದು ಅಂದ್ರೆ ಹದಿನೇಳು ತತ್ವಾತ್ಮಕವಾಗಿರತಕ್ಕಂತ ಸೂಕ್ಷ್ಮ ದೇಹ. ಹದಿನೇಳು ತತ್ವಗಳ ಗಂಟು ಕಟ್ಟಿಕೊಂಡು, ಹದಿನೇಳು ತತ್ವಗಳ ಗಂಟು ಕಟ್ಟಿಕೊಂಡದ ನೋಡ್ರಿ, ಕಟ್ಟಿಕೊಂಡು ಜನ್ಮದಿಂದ ಜನ್ಮಕ್ಕೆ ಜನ್ಮದಿಂದ ಜನ್ಮಕ್ಕೆ ಅಡ್ಡಾಡುತ್ತಿದೆಯಲ್ಲ, ಅದು ಯಾವುದು ಅಂದ್ರೆ ಸೂಕ್ಷ್ಮ ದೇಹ. ಈ ಹದಿನೇಳು ತತ್ವಗಳು ಅದಾವತ್ತದು ಅಡ್ಡಾಡೋದ್ರಾಗ ತಗೊಂಡ್ ಹೋಗ್ತದ. ಅದು ಒಂದ್ ಜನ್ಮಕ್ಕಿದ್ದ ಮೂಗ ಇನ್ನೊಂದ್ ಜನ್ಮಕ್ಕಿಲ್ಲ, ಒಂದ್ ಜನ್ಮಕ್ಕಿದ್ದ ಕಣ್ಣು ಇನ್ನೊಂದ್ ಜನ್ಮಕ್ಕಿಲ್ಲ. ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಅಂತಃಕರಣಗಳು ಒಂದ್ ಜನ್ಮಕ್ಕಿದ್ದ ಬುದ್ಧಿ ಇನ್ನೊಂದ್ ಜನ್ಮಕ್ಕಿಲ್ಲ, ಅವ್ರವ್ರ ಕರ್ಮಕ್ ತಕ್ಕಂತೆ ಆ ಇಂದ್ರಿಯಗಳು ಆ ಒಂದೆಲ್ಲ ವ್ಯವಸ್ಥೆಗಳು ತಗೊಂಡ್ ಮಾಡ್ಕೋತಿರ್ತವೆ. ಅದಕ್ಕೆ ಸ್ಥೂಲ ಶರೀರದ ಸ್ಥೂಲ ಶರೀರಕ್ಕೆ ಏನಂತಾರ, ಅಂಗ ದೇಹ ಅಂಗ ದೇಹ ಅಂತ. ಸ್ಥೂಲ ಶರೀರಗಳು ಇವೆಲ್ಲ ಸೂಕ್ಷ್ಮ ವಿಷಯಗಳು, ಚಂದ ನೆನ್ಪಿಟ್ಕೋಬೇಕು. ಸ್ಥೂಲ ಶರೀರ ಅಂಗ ದೇಹ ಬೇರೆ ಬೇರೆ ಬರಬಹುದು. ಬೇರೆ ಬೇರೆ ಅಂದ್ರೆ 84 ಲಕ್ಷ ಜೀವರಾಶಿಗಳ ಪೈಕಿ ಯಾವುದಾದರೂ ಶರೀರ ಬರಬಹುದು, ಆದರೆ ಲಿಂಗ ದೇಹ ಬೇರೆ ಬೇರೆ ಇಲ್ಲ, ಅದು ಒಂದೇ ಆಗಿರುತ್ತದೆ. ಅದು ಕಾರಣ ಶರೀರದ ಉತ್ಪನ್ನ. ಕಾರಣ ಶರೀರ ಅಂದ್ರೆ ಅಜ್ಞಾನ, ಇದು
ಸೂಕ್ಷ್ಮ ಶರೀರ ಕಾರ್ಯ ಕಾರಣ ಕಾರಣ ಶರೀರ ಸೂಕ್ಷ್ಮ ಶರೀರ ಅಂದ್ರೇನು ಇದು ಕಾರ್ಯ ಹಿಂಗ್ ತಿಳ್ಕೋಬೇಕು ನೋಡ್ರಿ ನೀವು ಬೇರೆ ಬೇರೆ ದೇಹಗಳನ್ನ ಧರಿಸಿರಬಹುದು ಸ್ಥೂಲ ಶರೀರಗಳನ್ನ ಆದ್ರೆ ಸೂಕ್ಷ್ಮ ಶರೀರ ಮಾತ್ರ ಅದೇ ಇರುತ್ತದೆ ಅಂತ ನೋಡ್ರಿ ಯಾವ ಕತ್ತೆ ನಾಯಿ ಹಂದಿ ಇರ್ವಿ ಏನದವ ಅವು ನಿಮ್ಮಂಗೆ ಒಂದೊಂದು ಸೂಕ್ಷ್ಮ ಶರೀರಗಳಿರ್ತಾವ ಅವ್ರ ಕರ್ಮ ಅವು ಅನುಭವಿಸ್ತಿರ್ತಾವ ಹಿಂಗೆಲ್ಲ ತಿಳ್ಕೋಬೇಕು ಜ್ಞಾನವಾದ ಮೇಲೆ ಏನಾಗ್ತದ ಕಾರಣ ಶರೀರ ನಾಶವಾಗುತ್ತದೆ ಯಾವಾಗ ನಿಮಗ ನಿಶ್ಚಯ ಜ್ಞಾನ ಆಗ್ತದ ಬ್ರಹ್ಮ ಜ್ಞಾನದಲ್ಲಿ ಅವಾಗ ಏನಾಗ್ತದ ಕಾರಣ ಶರೀರ ನಾಶವಾಗುತ್ತದೆ ಕಾರಣ ಶರೀರವೇ ನಾಶವಾದ ಮೇಲೆ ಅದರ ಕಾರ್ಯವಾದ ಯಾವ್ದದು ಕಾರಣ ಶರೀರದ ಕಾರ್ಯ ಯಾವುದು ಸೂಕ್ಷ್ಮ ಸೂಕ್ಷ್ಮ ಶರೀರ ಅದೂ ಕೂಡ ನಾಶವಾಗುತ್ತದೆ ಲಿಂಗದೇಹನು ನಾಶವಾಗುತ್ತದೆ ಸೂಕ್ಷ್ಮವು ಬ್ರಹ್ಮಜ್ಞಾನ ಸದೃಢವಾಗುವ ತನಕ ಇರುತ್ತದೆ ನಿಮ್ಮ ಸೂಕ್ಷ್ಮ ಶರೀರ ಎಲ್ಲಿ ತನ ಇರ್ತದಪ್ಪ ಅಂತಂದ್ರೆ ನಿಮ್ಮದು ಬ್ರಹ್ಮಜ್ಞಾನ ಸದೃಢವಾಗುವ ತನಕ ನಾನೇ ಬ್ರಹ್ಮ ಇದ್ದೇನೆ ನಾನೇ ಆತ್ಮ ಇದ್ದೇನೆ ಅನ್ನ ತನಕ ಇರ್ತದ ಸದೃಢ ಅಪರೋಕ್ಷ ಬ್ರಹ್ಮ ಜ್ಞಾನವಾದ ಬಳಿಕ ಸೂಕ್ಷ್ಮ ಶರೀರ ನಾಶವಾಗಿ ಹೋಗುತ್ತದೆ ಸೂಕ್ಷ್ಮ ಶರೀರ ನಾಶವಾದ್ಮೇಲೆ ಏನು ಸ್ಥೂಲ ಶರೀರ ನಾಶ ಮಾಡೋದಕ್ಕೆ ಏನಾರ ಮಾಡ್ಬೇಕೇನ್ರಿ ಏನಾರ ಏನು ಮಾಡ್ಬೇಕಾಗಿಲ್ಲ ಸೂಕ್ಷ್ಮ ಶರೀರ ನಾಶವಾದ ಮೇಲೆ ಅವನೇನಾಗ್ತಾನ ಜೀವನ್ಮುಕ್ತನಾಗುತ್ತಾನೆ ಜೀವನ್ಮುಕ್ತ ಸ್ಥಿತಿ ಪರಮಾನಂದ ಪ್ರಾಪ್ತಿ ಮಾಡ್ಕೊಂಡಿರ್ತಾನ ಸರ್ವ ದುಃಖ ನಿವೃತ್ತಿ ಆಗಿರ್ತದ ಯಾಕಂದ್ರೆ ಅಲ್ಲಿ ಕರ್ತೃತ್ವ ಭೋಕ್ತೃತ್ವ ಮಾಡಂತ ಸೂಕ್ಷ್ಮ ಶರೀರನೇ ಇಲ್ಲ ಅಂತ ಅದೊಂದು ಜೀವನ್ಮುಕ್ತಾತ್ಮನ ಒಂದು ಸ್ಥಿತಿ ಈ ಸ್ಥೂಲ ಶರೀರ ಅಂತ ಏನದಲ್ಲ ಈ ಶರೀರ ಇರ್ತದ ಒಳಗ ಸೂಕ್ಷ್ಮ ಶರೀರ ಇರಂಗಿಲ್ಲ ಒಳಗ ಕಾರಣ ಶರೀರ ಇರಂಗಿಲ್ಲ ಮತ್ತವ ಎಲ್ಲಿ ತನ ಬದುಕಿರ್ತಾನ ಅಂದ್ರ ಆ ಸ್ಥೂಲ ಶರೀರದ ಆಯುಷ್ಯ ಇರೋ ತನಕ ಅವನು ಬದುಕಿರ್ತಾನೆ ಅದು ಹೆಂಗಿರ್ತದಪ್ಪ ಅಂದ್ರೆ ಕರ್ಪೂರ ಕರ್ಪೂರ ನಿನ್ನ ಆಯುಷ್ಯ ಸ್ಥೂಲ ಶರೀರದ ಆಯುಷ್ಯ ಏನದ ಅದನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಪ್ಪ ಅಂತ ಕರ್ ಅಂದ್ರೆ ಮಾಡು ಪೂರ ಅಂದ್ರೆ ಕಂಪ್ಲೀಟ್ ಹಂಗ ಕರ್ಪೂರದಂತೆ ಅಲ್ಲಿ ಏನೂ ಉಳಿಯಂಗಿಲ್ಲ ಕರ್ಪೂರಕ್ಕೆ ಅಗ್ನಿ ಹತ್ತಿಬಿಟ್ಟದ ಕರ್ಪೂರ ಸುಟ್ಟು 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 ಅಲ್ಲಿ ಏನು ಇಲ್ಲ ಜಾಗ ಖಾಲಿ ಮಾಡ್ಕೊಂಡು ಹೋಗ್ಬಿಡ ಕರ್ಪೂರ ಅಂತ ಕರ್ಪೂರ ಸುಟ್ಟೇ ಸುಡ್ತಾರ ಎದಕ್ಕಂತ ಗೊತ್ತಿಲ್ಲ ಎಲ್ಲರೂ ಕೂಡ ಮಂಗಳಾರತಿ ಮಾಡಿದ್ದೇ ಮಾಡಿದ್ದು ಕರ್ಪೂರ ಸೂಕ್ಷ್ಮ ಶರೀರ ನಾಶ ಮಾಡ್ಕೊಂಡು ಸ್ಥೂಲ ಶರೀರ ನಾಶವಾಗುವ ತನಕ ಏನು ಜೀವಿತ ಇರ್ತದಲ್ಲ ಅದು ಕರ್ಪೂರ ಮತ್ತ ಅವನು ಸೂಕ್ಷ್ಮ ಶರೀರ ನಾಶ ಆದ್ಮೇಲೆ ಬರೇ ಸ್ಥೂಲ ಶರೀರ ಅಷ್ಟೇ ಇರ್ತದ ಅಂತ ಜೀವನ್ಮುಕ್ತ ಬದುಕಿರ್ತಾನ ಅಂದ್ರ ಅವನು ಕೆಲವೊಂದು ಕರ್ಮ ಮಾಡ್ತಾನಲ್ರಿ ಅಂತಂದ್ರೆ ಅವನ ಕರ್ಮದ ಫಲಗಳು ಎಲ್ಲಿ ಹೋಗ್ತಾವ ಸೂಕ್ಷ್ಮ ಶರೀರನೇ ಇಲ್ಲ ಅಂದ್ರೆ ಎಲ್ಲಿ ಹೋಗ್ತಾವ ಅಂತಂದ್ರೆ ಆ ಜೀವನ್ಮುಕ್ತ ಏನಾದರೂ ಕೆಟ್ಟ ಶಬ್ದಗಳನ್ನ ಬಳಸಿ ಯಾರಿಗಾದರೂ ಬೈಯೋದು ಅಥವಾ ಏನಾದರೂ ಕೆಟ್ಟ ಕೆಲಸ ಕೆಟ್ಟ ಆಲೋಚನೆ ಏನ್ ಮಾಡಿದ್ರು ಏನದಂದ್ರೆ ಆತನ ಪಾಪ ಪುಣ್ಯಗಳು ಯಾರಿಗ ಹೋಗ್ತಾವ ಅಂತಂದ್ರೆ ಆತನನ್ನ ಹೊಗಳುವಂತವ್ರಿಗೆ ಆತನ ಸೇವೆ ಮಾಡುವಂತ ಸೇವಕರಿಗೆ ಆತನದ ಪುಣ್ಯದ ಫಲ ಅವನಿಗೆ ಹೋಗ್ತಿರ್ತಾವ ಅವನಿಗೆ ತ್ರಾಸ ಕೊಡೋರು ಅವನಿಗೆ ಹಿಂಸೆ ಮಾಡೋರು ಅವನಿಗೆ ಅಪಮಾನ ಮಾಡಂತವ್ರು ಏನಿರ್ತಾರಲ್ಲ ಅವರಿಗೆ ಈ ಜೀವನ್ಮುಕ್ತನ ಪಾಪದ ಫಲಗಳು ಹೋಗುತ್ತವೆ ಅದಕ್ಕೆ ಸನ್ಯಾಸಿಯ ಫಲ ಪಾಪ ಸರ್ವರಿಗೂ ಅಂತ ಸನ್ಯಾಸಿಗಲ್ಲ ಸನ್ಯಾಸಿಯ ಕರ್ಮ ಸರ್ವರಿಗೂ ಎಲ್ಲರಿಗೂ ಹೋಗ್ತದ ಸನ್ಯಾಸಿ ಕರ್ಮ ಅಂದ್ರೆ ಇದೆ ಜೀವನ್ಮುಕ್ತ ಸ್ಥಿತಿ ಒಳಗಿರೋನ್ಗೆ ಸನ್ಯಾಸಿ ಅಂತಾರೆ ಅದನ್ನ ಬಿಟ್ಟು ಮದಿ ಮಾಡ್ಕೊಳ್ಳಾರದವ್ರಿಗೆಲ್ಲ ಸನ್ಯಾಸಿಗಳಂತ ಅಂದ ಅಲ್ಲದು
ಮದುವೆ ಮಾಡ್ಕೊಳ್ಳಾರ್ದೆ ಇರೋರು ಅಧಿಕಾರಿಗಳು ಒಂದೊಂದು ಪೋಸ್ಟ್ ಇಟ್ಕೊಂಡಾರ ಗೌರ್ಮೆಂಟ್ ಆಫೀಸ್ನಾಗ ಹೆಂಗ್ ಒಂದೊಂದು ಪೋಸ್ಟ್ ಅದಾವ ಹಂಗ ಅವರೊಂದು ಸಂಸ್ಥೆ ನಡೆಸಲಕತ್ತಾರೋ ಅಲ್ಲಿ ಒಂದು ಆರ್ಗನೈಸೇಷನ್ ಅವರೆಲ್ಲರ ಸನ್ಯಾಸಿಗಳು ಅಂತ ತಿಳ್ಕೊಂಡ್ರ ಅಲ್ಲ ಸನ್ಯಾಸಿ ಅಂತಂದ್ರ ಅವ್ರ ಸೂಕ್ಷ್ಮ ಶರೀರ ನಾಶ ಆಗಿರ್ಬೇಕು ಅಜ್ಞಾನ ನಾಶ ಆಗಿರ್ಬೇಕು ಕೇವಲ 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 ಸ್ಥೂಲ ಶರೀರ ಒಂದೇ ಇರ್ಬೇಕು ಅವರಲ್ಲಿ ಯಾವ ರಾಗ ದ್ವೇಷ ಅವು ಇವು ಯಾವ ಆಸೆ ಈಸೆ ಏನೇನು ಇರ್ಬಾರ್ದು ಅಂತ ಸ್ಥಿತಿಗೆ ಸನ್ಯಾಸಿ ಅಂತ ಅಂತವನು ಮಾಡಿದ ಪಾಪ ಸರ್ವರಿಗೂ ಒಳಗ ಮಣ ಮಣ ಆಸೆ ತುಂಬಿಕೊಂಡು ಇಟ್ಕೊಂಡು ಕುಂತವ್ರು ಪಾಪ ಮಾಡಿದ್ರ ಅದು ಸರ್ವರಿಗೆ ಹೋಗಲ್ಲ ಅದು ಅವರಿಗೆ ಹೋಗ್ತದೆ ಯಾರೇನ್ ಮಾಡ್ತಾರ ಅವರಿಗೆ ನಿಮ್ಮ ಮನೆಯಾಗ ಪಾದ ಇಟ್ಟವಂದ್ರ 51,000 ರೂಪಾಯಿ ಕೊಡ್ರಿ ಇಂಥ ಸನ್ಯಾಸಿಗಳು ಪಾಪ ಮಾಡಿದ್ದು ಯಾರಿಗಾರ ಹತ್ತದೇನ್ರಿ ಅದು ಯಾರೋ ಹೇಳಕತ್ತಿದ್ರು ಆ ಸ್ವಾಮಿ ಪಾದ ಪೂಜಾ ಮಾಡ್ಬೇಕಾದ್ರೆ ಯಾವನ್ ಪೂಜಾ ಮಾಡ್ತಾನ ಅವನಿಗೆ ಕರ್ಕೊಂಡು ಬಂದು ಒಬ್ಬ ಉಗುರು ತೆಗಿತಾನಂತ ಉಗುರು ಚುಚ್ಚಿತು ಗುರುಗಳ ಪಾದಕ್ಕಂದ್ರ ಡೇಂಜರ್ ಅಂತ ಆ ಉಗುರು ತೆಗೆಯವನಿಗೆ ಯಾವನ ಕರ್ಕೊಂಡ್ ಬಂದಾನ ಅವನ್ 1,000 ರೂಪಾಯಿ ಕೊಡ್ಬೇಕಂತ ಇಲ್ಲೇ ನಿಮ್ಮದ್ರಾಗ ಯಾರೋ ಒಬ್ಬರು ಅಂತ ಸೇವೆ ಮಾಡಿದವರು ಅವನ್ದು ಉಗುರ್ತಿ ಅವನು ಆ ಸ್ವಾಮಿ ಪಾದ ಪೂಜೆ ಮಾಡಕ್ ಪಾದ ಮುಟ್ತಾನ ಅವನಿಗೆ ಕರೆಸಿ ಅವರು ಉಗುರು ತೆಗೆಯವರು ಆ ಸ್ವಾಮಿ ಸಂಘಟ ಬರ್ತಾರಂತ ಅವನು ಉಗುರು ತೆಗಿತಾನಂತ ನೇಲ್ ಕಟ್ಟರ್ ತಗೊಂಡು ನೀಟಾಗಿ ಉಗುರು ತೆಗಿತಾನಂತ ತೆಗೆದ್ರ ಅವನಿಗೆ 1,000 ರೂಪಾಯಿ ಬಿಲ್ ಕೊಡ್ಬೇಕಂತ ಇಂತ ಪಾಪಿಷ್ಟ್ರಿಗೆ ಇವ್ರ ಪಾಪ ಏನತ್ತದ ಸರ್ವರಿಗೆ ಹೋಗ್ಲಕ್ ಸಾಧ್ಯ ಅದ ಏನ್ರಿ ರಾಜಗುರುಕರಿಂದ ಇವ್ರು ಮಾಡಿದ ಪಾಪದಿಂದ ಅವ್ರು ಏನಾಗಿ ಹೋಗ್ತಾರ ಅಂದ್ರ ಜನರ ಶೋಷಣೆ ಮಾಡಿದವರು ಮುಂದೆ ಹುಚ್ಚು ನಾಯಿಗಳಾಗಿ ಹುಟ್ಟತಾರ ಅಷ್ಟೇ ಇನ್ನೊಂದ್ ಜನ್ಮಕ್ಕೆ ಯಾಕಂದ್ರ ಭಯಂಕರ ಕರ್ಮ ಕಟ್ಕೊಂಡಿರ್ತಾರ ಹುಚ್ಚರಾಗಿ ಹುಟ್ಟತಾರ ಅವ್ರು ಚಾಣ್ಯರಲ್ಲ ದೊಡ್ಡ ಜ್ಞಾನಿಗಳಾಗಿ ಜಗತ್ತು ಅವ್ರಿಗೆ ನಂಬಿ ಗೌರವಿಸ್ತಾ ಇರ್ತದ ಗೌರವಿಸಿ ದುಡ್ದದ್ದೆಲ್ಲ ಒಯ್ದ ಹಾಕ್ತಿರ್ತದ ಅವರು ಅವನ ಕಲ್ಯಾಣ ಬಯಸದ ಅವನ ಕರ್ತವ್ಯ ಹೌದಾ ಅಲ್ಲ ಆ ದೊಡ್ಡ ಕುರ್ಚಿ ಮೇಲೆ ಕೂತ ಒಂದು ಹೌದ್ರಿ ಅವ್ರದ್ ಯಾರ್ದು ಕಲ್ಯಾಣನೇ ಬಯಸಲಾರ್ದೆ ಸುಮ್ನೆ ಹಂಗೆ ಅವ್ರು ದುಡ್ದದ್ದು ಹಾಕಿದ್ದೆಲ್ಲ ತಂದು ತಂದದ್ದೆಲ್ಲ ತಿಂದು ತಿಂದು ಮತ್ತೇನು ಶೋಷಣೆ ಮಾಡಿ ಅವ್ರದೆಲ್ಲ ರೊಕ್ಕ ಸುಲಿದು ಹಂಗೆ ಜೀವನ ಮಾಡಿಬಿಟ್ರು ಅಂತಂದ್ರೆ ಏನಾಗ್ಬೇಕು ಅವ್ರ ಪರಿಸ್ಥಿತಿ ಏನು ಸಮಾಜಕ್ಕ ಈ ಜನರಿಗೆ ನಾನು ಏನು ಮಾಡೀನಿ ನನ್ನಿಂದ ಏನಾಗ್ಯದ ಕುಂತ ಆಲೋಚನೆ ಮಾಡಿದ್ರೆ ಏನ್ ಮಾಡಿರ್ತಾರ ಪೂಜೆ ಮಾಡಿಸ್ಕೊಂಡಿರ್ತಾರ ರೊಕ್ಕ ಎತ್ಕೊಂಡು ಹೋಗಿರ್ತಾರ ಆಶೀರ್ವಾದ ಆಶೀರ್ವಾದ ಜನ ಜೀವನದ ಪರಿಸ್ಥಿತಿ ಎಲ್ಲಿಗೆ ಬಂದದ ಎಷ್ಟು ಸುಲಿಲಕತ್ತಾರ ಎಷ್ಟು ಸರ್ಕಾರಗಳು ವರ್ಷ ವರ್ಷಗೆ ಅದು ಟ್ಯಾಕ್ಸ್ ಈ ದೇಶದಾಗ ಪ್ರಾಪರ್ಟಿ ಮಾಡಿದ್ದೇ ತಪ್ಪು ಅನ್ನೋ ರೀತಿಯಲ್ಲಿ ಟ್ಯಾಕ್ಸ್ ಹೆಂಗ್ ಇರ್ಲಕತ್ತಾರ ನೋಡಿರ ಇಲ್ಲ ಮೊದಲು 100 ರೂಪಾಯಿ ಇತ್ತು ಮನಿಗೆ ಟ್ಯಾಕ್ಸ್ ಈಗ 10,000 ಕಟ್ಟಿದ್ರ ಮುಗಿಲಾರ್ದಷ್ಟು ಟ್ಯಾಕ್ಸ್ ಆಗ್ಬಿಟ್ಟದೆ ಹೋದ ವರ್ಷ ಟ್ಯಾಕ್ಸ್ ಸೇರ್ಸ್ತಾರ ಮತ್ತೆ ನಿನ್ನೆ ಟ್ಯಾಕ್ಸ್ ಕಟ್ಲಕ್ ಹೋಗಿದ್ದೇವೆ ಮತ್ತೆ ಟ್ಯಾಕ್ಸ್ ಸೇರ್ಸ್ತಾರ ಈ ವರ್ಷ ಇವ್ರಿಗೆ ಏನು ಯಾರು ಹೇಳೋರು ಕೇಳೋರು ಇಲ್ಲವ ವರ್ಷ ವರ್ಷ ಟ್ಯಾಕ್ಸ್ ಏರ್ಸ್ಬೇಕಾದ್ರ ಇವ್ರೇನ್ ವರ್ಷ ವರ್ಷ ಆ ಮಟ್ಟದ ಜನಜೀವನ ಏನ್ ಕೊಡ್ಲಕತ್ತಾರ ಸರ್ಕಾರದವರು ಅವರು ಸುಲಿಲಕತ್ತಾರ ಇವರು ಸುಲಿಲಕತ್ತಾರ ದುಡಿಯುವ ವರ್ಗದವರ ದುಡ್ಡು ಲೂಟಿ ಮಾಡ್ಲಿಕತ್ತಾರ ಲೂಟಿ ಮಾಡ್ಲಿಕ್ಕೆ ಅದಕ್ಕೆ ಇವೆಲ್ಲ ಏನದವ ನಾವು ಹುಷಾರಾಗಿ ಇಂಥವ್ರ ಶೋಷಣೆಗೆ ಒಳಗಾಗ್ಲಾರ್ದಂಗ ಇರ್ಬೇಕಾಗಿದ್ದು ಬಹಳ ಅವಶ್ಯಕತೆ ಅದ ಹುಷಾರಾಗಿರ್ಬೇಕಷ್ಟೆ ಏನಪ್ಪಾ ಅಂತಂದ್ರೆ ಎಲ್ಲಿಗೆ ಬಂದೆವು ಸ್ಥೂಲ ಶರೀರ ಸ್ವಾಭಾವಿಕವಾಗಿ ನಾಶವಾಗುತ್ತದೆ ಅದನ್ನು ಯಾರೂ ನಾಶ ಮಾಡದಿದ್ದರೂ ಕಾಲಕ್ರಮೇಣವಾಗಿ ಅದು ತಂತಾನೇ ನಾಶವಾಗಿ ಬಿಡುತ್ತದೆ ಸ್ಥೂಲ ಶರೀರ ನಾಶ ಆಗೋದಕ್ಕೆ ನೀವೇನು ಸಾಧನೆ ಮಾಡದೇ ಬೇಕಾಗಿಲ್ಲ ಅದು ತಂತಾನೆ ಆಯುಷ್ಯ ಮುಗಿದ್ಮೇಲೆ ತಂತಾನೆ ಸತ್ತೋಗ್ಬಿಡ್ತದ ಅಷ್ಟೇ ಸ್ಥೂಲ ಶರೀರ ಅದ್ರ ಸೂಕ್ಷ್ಮ ಶರೀರ ನೀವು ನಾಶ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏಸೋ ಜನ್ಮ
ಎತ್ತಿ ಬಂದ್ರು ಅದು ಮತ್ತಂಗೆ ಬರ್ತಿರ್ತದ, ಮತ್ತಂಗೇ ನೀವ್ ಅದು ಮಾಡ್ಕೋತೇ ಇರ್ಬೇಕು ಏನಾರ ಒಂದ್ ಸಾಧನೆ. ಅದಕ್ಕೆ ಜ್ಞಾನದ ಸಾಧನೆ ಮಾಡ್ಬೇಕು ನೀವು. ಕರ್ಮದ ಸಾಧನೆ ಮಾಡ್ತೀನಿ, ಆ ಧ್ಯಾನದ ಸಾಧನೆ ಮಾಡ್ತೀನಿ, ಉಪಾಸನೆ ಸಾಧನೆ ಮಾಡ್ತೀನಿ, ಜಪ ಸಾಧನೆ, ಏನು ನೀವು ಸಾಧನೆ ಮಾಡಿದ್ರು, ಪೂಜೆ ಪ್ರಾರ್ಥನೆ ಧ್ಯಾನ ಜಪ ತಪ ಹೋಮ ಹವನ ಏನು ಮಾಡಿದ್ರು ನಿಮ್ಮದು ಸೂಕ್ಷ್ಮ ಶರೀರ ನಾಶವಾಗುವುದಿಲ್ಲ. ಅದು ಆಗಿನಷ್ಟಕ್ಕೆ ಸುಮ್ಮನೆ ಇರ್ತದ, ಆಮೇಲೆ ಮತ್ತೆ ಬೆಳೀತದ. ಅದು ಬೇರ್ ಸಮೇತ ಅದನ್ನ ನಾಶ ಮಾಡಬೇಕು ಅಂತಂದ್ರೆ ಜ್ಞಾನಕ್ಕೆ ಬರಬೇಕು. ಜ್ಞಾನಾತೇವತ್ತು ಕೈವಲ್ಯಂ, ಜ್ಞಾನದಿಂದಲೇ ಮೋಕ್ಷ, ಈ ರೀತಿ ಹೇಳ್ತಾರೆ. ಅದಕ್ಕೆ ಸ್ಥೂಲ ಶರೀರ ನಾಶವಾಗುವುದಕ್ಕ ನೀವೇನು ಪ್ರಯತ್ನ ಮಾಡೋದ್ ಬೇಕಾಗಿಲ್ಲ. ಅದಕ್ಕ ಸ್ಥೂಲ ಶರೀರಕ್ಕೆ ಏನಂತಾರ ಅಂದ್ರೆ ಸ್ವತಃ ನಾಶ. ಸ್ಥೂಲ ಶರೀರಕ್ಕ ಸ್ವತಃ ನಾಶ, ಸ್ವಯಂ ನಾಶ. ಸೂಕ್ಷ್ಮ ಶರೀರಕ್ಕೆ ಏನಂತಾರ, ಸ್ಥೂಲ ಶರೀರಕ್ಕ ಸ್ವಯಂ ನಾಶ, ತಂತಾನೆ ನಾಶ ಆಗ್ತದ. ಬರ್ತಡೇಗಳು ಮಾಡ್ಕೋತೀರ ನೋಡು, 20th ಬರ್ತ್ಡೇ, 30th ಬರ್ತ್ಡೇ, 50th ಬರ್ತ್ಡೇ, 70th ಬರ್ತ್ಡೇ ಅಂದ್ರೆ 70 ವರ್ಷ ನಾಶ ಆಗ್ಯದಂತ. 100 ವರ್ಷದ ಸ್ಥೂಲ ಶರೀರ ನಾಶ ಆಗ್ಯದ, ಸ್ವಯಂ ನಾಶ. ಅರ್ಥ ಆಗ್ಲಕತ್ತದ, ಇದು ಸ್ಥೂಲ ಶರೀರ ಸ್ವಾಭಾವಿಕವಾಗಿ ತಾನೇ ತಂತಾನೆ ನಾಶವಾಗುತ್ತದೆ. ಅದನ್ನು ಯಾರೂ ನಾಶ ಮಾಡದಿದ್ದರೂ ಕಾಲಕ್ರಮೇಣವಾಗಿ ಏನ್ ಬರಿಬೇಕು, ಕಾಲಕ್ರಮೇಣವಾಗಿ ಆಯುಷ್ಯ ತೀರಿದ ನಂತರ, ಅದಕ್ಕೊಂದು ಆಯುಷ್ಯ ಅಂತ ತಗೊಂಡ್ಬಂದಿರ್ತದ, ತೀರಿದ ನಂತರ, ತೀರಿದ ತಕ್ಷಣ ಅದೇನಾಗ್ತದೆ, ತಂತಾನೆ ನಾಶವಾಗಿ ಬಿಡುತ್ತದೆ. ಅದರ ಪ್ರಾರಬ್ಧ ಕರ್ಮ ತೀರಿದ ತಕ್ಷಣವೇ ನಾಶವಾಗುತ್ತದೆ, ತಂತಾನೇ ನಾಶವಾಗುತ್ತದೆ. ಇದಕ್ಕೇನಂತಾರ, ಸ್ವತಃ ನಾಶ ಅಥವಾ ಸ್ವಯಂ ನಾಶ ಅಂತಾರೆ. ಆದರೆ ಸೂಕ್ಷ್ಮ ದೇಹ ಏನದ, ಇದು ಹೆಂಗ ನಾಶ ಆಗ್ತದ ಅಂದ್ರ, ಇದು ನಾವು ಸಾಧನೆ ಮಾಡಿ, ಜ್ಞಾನದ ಸಾಧನೆ ಮಾಡಿ ನಾಶ ಮಾಡ್ಕೋಬೇಕು. ಇದಕ್ಕೆ ಎಂತ ನಾಶ ಅಂದ್ರೆ ಪರತ ನಾಶ, ಸ್ವಯಂ ನಾಶ, ಪರತ ನಾಶ. ಈ ಶಬ್ದಗಳು ತಿಳ್ಕೋಬೇಕು, ಇದು ಪ್ರಯತ್ನ ಮಾಡಿ ನಾಶ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೇನಂತಾರ ಪರತ ನಾಶ ಎನ್ನುತ್ತಾರೆ. ಪರತ ನಾಶ ಅಂದ್ರೇನ್ರಿ, ಮತ್ತೇನು ಹೊಸ ಶಬ್ದ ಕಲಿಸಿದ್ರಲ್ಲ ಅಂತಂದ್ರೆ, ಇದಕ್ಕೆ ಕಾರಣವಾಗಿರತಕ್ಕಂತಹ ಕಾರಣ ದೇಹ ನಾಶವಾದ ಬಳಿಕ ಸೂಕ್ಷ್ಮ ದೇಹ ನಾಶವಾಗುತ್ತದೆ. ಸೂಕ್ಷ್ಮ ದೇಹ ತಾನೇ ಅಷ್ಟೇ ನಾಶ ಆಗ್ತದ, ಆದ್ರ ಇದು ಸ್ಥೂಲ ದೇಹ ತಂತಾನೇ ನಾಶ ಆಗ್ತದ. ಆದ್ರೆ ಸೂಕ್ಷ್ಮ ಶರೀರದ ಅಸ್ತಿತ್ವ ಸೂಕ್ಷ್ಮ ಶರೀರದಲ್ಲಿ ಇಲ್ಲದು. ಸೂಕ್ಷ್ಮ ಶರೀರದ ಅಸ್ತಿತ್ವ ಎಲ್ಲದ ಅಂತಂದ್ರೆ ಕಾರಣ ಶರೀರದಾಗದ. ಆ ಕಾರಣ ಶರೀರದವಾಗಿಂದು ಅಜ್ಞಾನ ನಾಶ ಆಯ್ತಂದ್ರೆ ಕಾರಣ ಶರೀರ ನಾಶ ಆಗ್ತದ. ಕಾರಣ ಶರೀರ ನಾಶ ಆದ್ರೆ ಸೂಕ್ಷ್ಮ ಶರೀರ ನಾಶ ಆಗ್ತದ. ಹಿಂಗಾಗಿ ಇದಕ್ಕ ಪರತಾನಾಶ ಎನ್ನುತ್ತಾರೆ. ಅದಕ್ಕ ಶರಣರ ವಚನದ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ. ನೋಡ್ರಿ, ಈ ಒಂದು ಶಬ್ದ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಇದೇ ಒಂದು ವಾಕ್ಯದ ಮೇಲೆ ಇಡೀ ವಿಚಾರ ಚಂದ್ರೋದಯ ಅದ. ಇಡೀ ವಿಚಾರ ಚಂದ್ರೋದಯ ಜ್ಞಾನದ ಬಲ ಹೆಚ್ಚು ಮಾಡ್ಕೊಂಡು ಅಜ್ಞಾನದ ಬಲ ನಾಶ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸಾಧನೆ. ಸೂಕ್ಷ್ಮ ದೇಹಕ್ಕೆ ಒಂದು ಕಾರಣವಿದೆ. ಕಾರಣ ದೇಹ ಅಂದ್ರೆ ನಮ್ಮಲ್ಲಿರುವ ಅಜ್ಞಾನ. ಕಾರಣ ದೇಹದ ಕಾರ್ಯವೇ ಸೂಕ್ಷ್ಮ ದೇಹ, ನಮ್ಮಲ್ಲಿರುವ ಅಜ್ಞಾನವೇ ಇಗ್ನೋರೆನ್ಸ್ ಅಂತಾರ. ಇಗ್ನೋರೆನ್ಸ್ ಅಂದ್ರೆ ಅಜ್ಞಾನ. IGNORANCE. ಕಾರಣವೇ, ನಮ್ಮಲ್ಲಿರುವ ಅಜ್ಞಾನವೇ ಕಾರಣ ದೇಹ. ಅದೊಂದು ದೇಹ ಅಂತೇಳಿ ಸೂಕ್ಷ್ಮ ಶರೀರದ ಗತ್ತೆ ಕಣ್ಣೆದ್ರ ಬಂದು ನಿಂದ್ರಂಗಿಲ್ಲದು. ಅದು ಕಾರಣ ದೇಹ ಅಂದ್ರೆ ಅಜ್ಞಾನ ಹೋದ ಬಳಿಕ ಅದರ ಕಾರ್ಯವಾದ ಸೂಕ್ಷ್ಮ ದೇಹ ಕೂಡ ತಂತಾನೆ ಹೋಗುತ್ತದೆ. ಇದನ್ನ ಕೊಲ್ಲಲು ಇನ್ನೊಬ್ಬರು ಬೇಕಾಗಿಲ್ಲ. ಈ ಅಜ್ಞಾನ ಹೋಯ್ತ ಅಂದ್ರೆ ಕಾರಣ ಶರೀರ ಹೋಯ್ತ, ಕಾರಣ ಶರೀರ ಹೋಯ್ತ ಅಂದ್ರೆ ಸೂಕ್ಷ್ಮ ಶರೀರ ಕೊಲ್ಲದಕ್ಕೆ ಯಾರು ಬೇಕಾಗಿಲ್ಲ, ತಂತಾನೆ ಹೋಗ್ಬಿಡ್ತದೆ.
ಈ ರೀತಿಯಾಗಿ ಸ್ವತಃ ನಾಶ ಮತ್ತು ಪರತನಾಶ ಅಂತ ಕರೀತಾರೆ. ಸ್ವತಃ ನಾಶವಾಗುವುದ್ಯಾವುದು? ಸ್ಥೂಲ ಶರೀರ. ಸ್ಥೂಲ ಶರೀರ, ಯಾಕಂದ್ರೆ ಅದರ ಅಸ್ತಿತ್ವ ಅದರಾಗೆ ಅದ, ತನ್ನೊಳಗೆ ಅಸ್ತಿತ್ವ ಅದ, ತೋರುವಿಕೆನು ಅದೇ ಇರುವಿಕೆನು ಅದೇ. ಆದರೆ ಪರತ ನಾಶ ಆಗೋದ್ಯಾವುದು? ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರ ತೋರುವಿಕೆಯಲ್ಲಿ ಮಾತ್ರ ಅದ, ಇರುವಿಕೆ ಎಲ್ಲದ ಅದರದಪ್ಪ ಅಂದ್ರೆ ಅದರ ಬೇರುಗಳು ಆ ಕಾರಣ ಶರೀರದಾಗ ಅಜ್ಞಾನದಾಗ ಅದಾವ. ಅಜ್ಞಾನ ನಾಶ ಆಯ್ತಂದ್ರೆ ಹೋಗ್ಬಿಡ್ತದೆ. ಅದಕ್ಕೆ ಜ್ಞಾನದಿಂದ ನಾಶವಾಗುವುದ್ಯಾವುದು? ಯಾವ ಶರೀರ ನಾಶ ಆಗ್ತದೆ? ಸೂಕ್ಷ್ಮ ಶರೀರ. ಅಯ್ಯೋ, ಕಾರಣ ಶರೀರ. ಜ್ಞಾನದಿಂದ ಕಾರಣ ಶರೀರ ನಾಶ ಆಗ್ತದ? ಕಾರಣ ಶರೀರ ಎಂದರೇನು? ನಮ್ಮಲ್ಲಿರುವ ಅಜ್ಞಾನ. ಕಾರಣ ಶರೀರ ನಾಶವಾಗದು ಯಾವುದರಿಂದ? ತತ್ವಜ್ಞಾನದಿಂದ, ಬ್ರಹ್ಮ ಜ್ಞಾನದಿಂದ. ಗೊತ್ತಾಯ್ತ್ರ? ಸ್ವತಃ ನಾಶವಾಗುವುದು ಯಾವುದು? ಸ್ಥೂಲ ಶರೀರ. ಪರತ ನಾಶವಾಗುವುದು ಯಾವುದು? ಸೂಕ್ಷ್ಮ ಶರೀರ. ಮತ್ತೆ ಜ್ಞಾನದಿಂದ ನಾಶವಾಗುವುದು ಯಾವುದು? ಕಾರಣ ಶರೀರ. ಅಜ್ಞಾನ ಕಾರಣ ಶರೀರ, ಅಜ್ಞಾನ ಕಾರಣ ಶರೀರ ಎಂದರೇನು? ನಮ್ಮಲ್ಲಿರುವ ಅಜ್ಞಾನ. ಕಾರಣ ಶರೀರ ನಾಶವಾಗುವುದು ಯಾವುದರಿಂದ ಅಂತಂದ್ರೆ ಬ್ರಹ್ಮ ಜ್ಞಾನದಿಂದ, ಬೇರೆ ಯಾವ ಜ್ಞಾನದಿಂದ ಅಲ್ಲ, ಬ್ರಹ್ಮ ಜ್ಞಾನದಿಂದ, ತತ್ವಜ್ಞಾನದಿಂದ. ಎರಡು ಧರ್ಮಗಳು ಮುಗಿತು ಟೈಮ್ ಅದಲ್ಲ. ಮೂರನೇ ಧರ್ಮ ಒಂದು, ನಾಲ್ಕನೇ ಧರ್ಮ ಒಂದು ಹೇಳ್ಬಿಟ್ ಬಿಡಮ್ಮ. ಇದು ಸಿಂಪಲ್ ಅದ. ಏನು ಲಿಂಗ ದೇಹದ ಮೂರನೇ ಧರ್ಮವಾದ ವೈರಾಗ್ಯ ಮತ್ತೆ ರಾಗ ದ್ವೇಷ ನಿದ್ರಾ ಆಲಸ್ಯ ಒಟ್ಟ ಇವೆಲ್ಲ ಏನದವ ಅಂದ್ರ ಇವು ಸೂಕ್ಷ್ಮ ದೇಹದ ಧರ್ಮಗಳು. ಇವು ನಾನಲ್ಲ, ಇವು ನನ್ನವು ಅಲ್ಲ. ಇವು ರಾಗದ್ವೇಷ ಯಾವುದೋ ಒಂದು ಬ್ಯಾಡಪ್ಪ ನನಗ ಅಂತೇಳಿ ವೈರಾಗ್ಯ ತಾಳದು, ಹಿಂಗೆಲ್ಲ ಏನೇನದವ ನಿದ್ರೆ ಆಲಸ್ಯ ಮತ್ತೆ ಇನ್ನ ಏನು ತಪ್ಪು ಮಾತಾಡೋದು, ತಪ್ಪು ಕೆಲಸ ಮಾಡೋದು, ತಪ್ಪು ಆಲೋಚನೆ ಮಾಡೋದು, ಅದಕ್ಕೆಲ್ಲ ಏನಂತಾರ? ಪ್ರಮಾದಗಳು ಅಂತಾರ. ಪ್ರಮಾದ ಪ್ರವೃತ್ತಿ, ಅಪರಾಧ, ಇವೆಲ್ಲ ಸೂಕ್ಷ್ಮ ದೇಹದ ಧರ್ಮಗಳು. ಇವು ನಾನಲ್ಲ, ನನ್ನವು ಅಲ್ಲ ಅಂತ. ಇದು ಮೂರನೇ ಧರ್ಮ. ಯಾವ್ದ್ರ ಮೇಲೆ ಅಟ್ಯಾಚ್ ಆಯ್ತು, ಏನ್ ಆತ್ಮ ಅಟ್ಯಾಚ್ ಆಗ್ತದೆ ಅದ್ರ ಜೊತೆಗೂ? ಯಾವುದರ ಬಗ್ಗೆ ವಿರೋಧ ಬಂದದ ಅದು ಆತ್ಮದಿಂದ ಇಲ್ಲ. ಎಲ್ಲಾನು ಟ್ರೈನಿಂಗ್ ಯಾರಿಗಾಗ್ಲಿಕ್ಕದ್ದು ಇಲ್ಲಿ ತಿಳ್ಕೋಬೇಕಾಗಿದ್ದು ಮೇನ್ ಏನಪ್ಪ ಅಂದ್ರೆ, ತರಬೇತಿ ಆಗ್ತಾ ಇರೋದು ನಿಮ್ಮ ಚಿದಾಭಾಸನಿಗೆ, ನಿಮ್ಮ ಸೂಕ್ಷ್ಮ ಶರೀರಕ್ಕೆ. ಜೀವ ಜೀವ ಅಂತ ಏನದಲ್ಲ, ಇವ್ರಿ ಆತ್ಮಕ್ಕೇನ್ ಬೇಕೇನ್? ಬ್ರಹ್ಮಜ್ಞಾನ. ಆತ್ಮಕ್ಕೆ ಬ್ರಹ್ಮಜ್ಞಾನ ಬೇಕಾ ನಿಮ್ಗೆ? ಬೇಕಾಗಿಲ್ಲ. ಆತ್ಮನೇ ಬ್ರಹ್ಮ ಅವನ, ಅವನಿಗೆ ಆ ಬ್ರಹ್ಮಜ್ಞಾನ ಬೇಕು, ಅದ ಆತ್ಮಕ್ಕೆ ಬೇಕಾಗಿಲ್ಲ. ಇದೇನ ಜೀವ ಭಾವ, ಪ್ರಕೃತಿ ಭಾವ, ಈ ಸ್ಥೂಲ ಸೂಕ್ಷ್ಮ ಕಾರಣ ದೇಹದ ಅಭಿಮಾನಿ ಏನದನಲ್ಲ, ಅವನಿಗಿದೆಲ್ಲ ಬೇಕಾಗ್ಯದ. ಅವನಲ್ಲಿ ಈ ರಾಗದ್ವೇಷಗಳು, ನಿದ್ರೆ, ಆಲಸ್ಯ, ಪ್ರಮಾದ ಮತ್ತ ವೈರಾಗ್ಯ ಇವೆಲ್ಲ ಏನೇನದವ, ಇವೆಲ್ಲ ಓಸು ಏನದವ, ಈ ಜ್ಞಾನದ ಪ್ರಯೋಗ ಎಲ್ಲಿ ಆಗ್ಲಿಕತ್ತದ ಅಂತಂದ್ರೆ ನಿಮ್ಮ ಲಿಂಗ ದೇಹದ ಮೂಲಕ ನಿಮ್ಮ ಜೀವನಿಗೆ ಆಗ್ಲಿಕತ್ತದ. ಇವೆಲ್ಲ ಏನದವ ಸೂಕ್ಷ್ಮ ದೇಹದ ಧರ್ಮಗಳು. ಇವು ನಾನು ಅಲ್ಲ, ಇವು ನನ್ನವು ಅಲ್ಲ ಅಂತ ತಿಳ್ಕೋಬೇಕು. ಮತ್ತೆ ನಾಲ್ಕನೇದೇನದು, ಲಿಂಗ ದೇಹದ ನಾಲ್ಕನೇ ಧರ್ಮ ಅಂದ್ರೆ ಹಸಿವು, ತೃಷೆ, ಅಂಧತ್ವ, ಮಂದತ್ವ, ಪಟುತ್ವ. ಹಸಿವು ತೃಷೆ ಅಂದ್ರೆ ಬರೇ ಅನ್ನ ನೀರಿನ ಹಸಿವು ಅಷ್ಟೇ ಅಲ್ಲ, ಪಂಚ ಜ್ಞಾನೇಂದ್ರಿಯಗಳ ಪಂಚ ವಿಷಯಗಳ ಹಸಿವುಗಳು, ಆ ಹಸಿವುನು ಬರ್ತದ, ಆ ತೃಷೆನೂ ಬರ್ತದ. ಅಂಧತ್ವ, ಮಂದತ್ವ, ಪಟುತ್ವ ಅಂತ ಇವೆಲ್ಲ ಏನದವ, ಇವು ಸೂಕ್ಷ್ಮ ದೇಹದ ಧರ್ಮಗಳು. ಇವು ನಾನಲ್ಲ, ನನ್ನವು ಅಲ್ಲ ಅಂತೇಳಿ ಈ ರೀತಿ ನಾಲ್ಕು ಧರ್ಮಗಳ ಬಗ್ಗೆ ಏನ್ ಮಾಡ್ಯಾರ ಅಂದ್ರೆ ಸುಮ್ಮನೆ ಎಂತದು ಲಘು ವಿವರಣೆ, ಇದು ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಯಾರ. ನಿನ್ನ ಹೇಳಿದ್ರಕ್ಕಿಂತ ಇವತ್ತೊಂದ್ ಸ್ವಲ್ಪ ಈ
ಧರ್ಮಗಳ ಬಗ್ಗೆ ಸ್ವಲ್ಪ ಡಿಟೇಲ್ ಗೊತ್ತಾಯ್ತಲ್ರಿ, ನಿನ್ನಕ್ಕಿಂತ ಇವತ್ತು ಡಿಟೇಲ್ ಗೊತ್ತಾಯ್ತಿಲ್ಲ. ಇದೇನಾಯ್ತು, ಮಧ್ಯಮ ಅಧಿಕಾರಿ ಮಟ್ಟಕ್ಕೆ ಬಂದಿರಿ, ಇನ್ನ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾರ ಅವ್ರು ನಾಳೆ. ನಾಳೆ ಒಂದ್ ದಿನ ಅಥವಾ ನಾಡಿದ್ದನೊಳಗ ಏನಾಗ್ತದ ಅಂದ್ರೆ ಈ ಒಂದು ಮೂರನೇ ಕಾಲ ಮುಕ್ತಾಯ ಆಗ್ತದೆ. ಇನ್ ಎರಡು ದಿವಸನೊಳಗೆ ಈ ನಾಲ್ಕು ಧರ್ಮಗಳು ನಾನಲ್ಲ ಮತ್ತ ನೆಕ್ಸ್ಟ್ ಕಾರಣ ಶರೀರದ ಬಗ್ಗೆ ಅಷ್ಟೊಂದು ಎಕ್ಸ್ಪ್ಲನೇಷನ್ ಇರಂಗಿಲ್ಲ. ಕಾರಣ ಶರೀರ ನಾಶ ಆಗ್ಬೇಕಾದ್ರ ಜ್ಞಾನ ಬೇಕು. ಹಿಂಗಾಗಿ ಒಂದು ದಿವಸ ಅಥವಾ ಎರಡು ದಿವಸದೊಳಗ ಇದು ಮುಗಿತದ. ಇದು ಮುಗಿತಂತಂದ್ರ ಮುಂದೆ ನಾಲ್ಕನೇ ದೋಹ, ನಾಲ್ಕನೇ ಪಾಠದ ದೋಹ, ನಾಲ್ಕನೇ ಕಲಾದ ದೋಹ, ಪಂಚಕೋಶ ತೀತಹು, ಇದರದು ಏನ್ ಮಾಡ್ಬೇಕು, ದೋಹ ಹಾಡಬೇಕು, ಅದರ ಅರ್ಥ ತಿಳ್ಕೋಬೇಕು. ದೇಹ ತೀನ ಕಾ ದೃಷ್ಟ ಹೂ ಆದ್ಮೇಲೆ ಪಂಚಕೋಶಾತೀತ ಹೂ, ಪಂಚಕೋಶಾತೀತ ಮೈ ಹೂ ಅನ್ನ ಪ್ರಾಣ ಮನೋಮಯ. ಇದು ದೋಹ ಅದ ಇಲ್ಲ ನಿಮ್ಮಲ್ಲಿ, ಪಂಚಕೋಶಾತೀತ ದೋಹ ಅದ ಇಲ್ಲ. ಇಲ್ಲ ಅಂತಂದ್ರೆ ಇದು ಫೋಟೋ ತೆಗೆದು ಹಾಕ್ತೀನಿ, ಯಾರ್ಯಾರು ಒಬ್ರು ನೆನಪ್ ಮಾಡ್ರಿ. ಇದ ಹಾಡ ಹಾಡೋದ್ ಕಲಿಬೇಕು, ಇಲ್ಲಂತಂದ್ರ ನಾಲ್ಕನೇ ಕಲ ನಡೆದಿರ್ತದ. ಮೂರನೇ ಕಾಲದ ದೋಹ ಯಾವಾಗ ಹಾಡಿದ್ರು ನಡೀತದ, ಆ ಪ್ರಶ್ನೆ ಬೇರೆ. ಎಲ್ಲ ವಸ್ತು ಪ್ರಾರ್ಥನೆಗಳೇ. ನಾಲ್ಕನೇ ಕಲದ್ದು ಅದು ಹಾಡ ಕಲೀಲಿಕ್ಕೆ ಪ್ರಯತ್ನ ಮಾಡ್ಬೇಕು, ಅದಕ್ಕ ದಾಟಿ ಹಾಕೊಂಡು ಹಾಡ್ರಿ, ಪ್ರಯತ್ನ ಮಾಡ್ರಿ. ಪಂಚಕೋಶಾತೀತಮಯ ಹೂ ಅನ್ನ ಪ್ರಾಣ ಮನೋಮಯ ವಿಜ್ಞಾನ ಆನಂದಮಯ, ವಿಜ್ಞಾನ ಆನಂದಮಯ ಪಂಚಕೋಶನಾತ್ಮ ಪಂಚಕೋಶಾತೀತಮಯ ಹೂ. ಸ್ಥೂಲ ದೇಹ ಅನ್ನಮಯ ಕೋಶ, ಲಿಂಗ ದೇಹ ಪ್ರಾಣಮನ. ಸ್ಥೂಲ ದೇಹ ಅನ್ನಮಯ ಕೋಶ, ಲಿಂಗ ದೇಹ ಪ್ರಾಣಮನ. ಋವಿಜ್ಞಾನ ತೀನ ಕೋಶ, ಋವಿಜ್ಞಾನ ತೀನ ಕೋಶ ಕಹೇ ಮಾತಮ. ಪಂಚಕೋಶಾತೀತಮಯ ಹೂ ಕಾರಣ ಆನಂದಮಯ ಕೋಶ, ಏಕಾರಜ ಜಡ ಕಾರಣ ಆನಂದಮಯ ಕೋಶ, ಏಕಾರಜ ಜಡ ವಿಕಾರಿ ವಿನಾಶಿ ವ್ಯಭಿಚಾರಿ, ವಿಕಾರಿ ವಿನಾಶಿ ವ್ಯಭಿಚಾರಿ ಹೀ ಅನಾತ್ಮ. ಪಂಚಕೋಶಾತೀತಮಯ ಹೂ ಅಜ ಚಿತ್ತ ಅವಿಕಾರಿ ನಿತ್ಯ ವ್ಯಭಿಚಾರಹೀನ, ಅಜ ಚಿತ್ತ ಅವಿಕಾರಿ ನಿತ್ಯ ವ್ಯಭಿಚಾರಹೀನ. ಪೀತಾಂಬರ ಅನುಭವ ಕರತ, ಪೀತಾಂಬರ ಅನುಭವ ಕರತ ಮೈ ಆತ್ಮ, ಮೈ ಆತ್ಮ ಪಂಚಕೋಶಾತೀತಮಯ ಹೂ ಅನ್ನ ಪ್ರಾಣ ಮನೋಮಯ ವಿಜ್ಞಾನ ಆನಂದಮಯ, ವಿಜ್ಞಾನ ಆನಂದಮಯ ಪಂಚಕೋಶನಾತ್ಮ ಪಂಚಕೋಶಾತೀತಮಯ ಹೂ. ಕುಂಡ್ರತೆ ತಾಡ್ರಿಪ್ಪ ಬರ್ತದಲ್ರಿ, ಬರ್ತೈತ್ರಿಪ್ಪ. ಆಡಿ ಸ್ವಲ್ಪ ರೆಕಾರ್ಡ್ ಮಾಡಿ ಹಾಕ್ರಿ ಎಲ್ಲಾರ್ಗಿ, ಇನ್ನೊಂದ್ ಸ್ವಲ್ಪ ಸ್ಪಷ್ಟ ಆಗ್ಬೇಕು. ಆಯ್ತು, ಇನ್ನ ನಾಲ್ಕು ಪ್ರಶ್ನೆಗಳು, ಒಂದೊಂದು ಧರ್ಮಕ್ಕೆ ಒಂದೊಂದು ಪ್ರಶ್ನೆಗಳು, ಆಮೇಲೆ ಕಾರಣ ದೇಹಕ್ಕೆ ಸಂಬಂಧಪಟ್ಟಂತೆ ಎರಡೇ ಎರಡು ಪ್ರಶ್ನೆಗಳು, ಇನ್ನು ಆರು ಪ್ರಶ್ನೆಗಳದಾವ. ಒಂದು ದಿವಸಕ್ಕೊಂದು ಮೂರು ಪ್ರಶ್ನೆಗಳು ಕವರ್ ಆದ್ರೂ, ಇನ್ನೊಂದು ದಿವಸಕ್ಕೆ ಇನ್ನೊಂದು ಮೂರು ಪ್ರಶ್ನೆ ಕವರ್ ಆದ್ರ ನಾಡಿದ್ದು ನಾಳೆ ನಾಡ್ದು ಎರಡದಿಂದ ಮುಗಿತದ. ಆಮೇಲೆ ಮುಂದೆ ನಾಲ್ಕನೇ ಕಲ ಆರಂಭ ಹಂಗೆ ಕಂಟಿನ್ಯೂ ಮಾಡ್ಕೋತಿರೋ ಏನು, ಒಂದ್ ಸ್ವಲ್ಪ ರೆಸ್ಟ್ ಗಿಸ್ಟ್ ಮಾಡ್ತೀರ ನೋಡ್ರಿ, ಒಂದ್ ಸ್ವಲ್ಪ ದಿವ್ಸ ಗ್ಯಾಪ್ ಮಾಡೋಣ ಅಂದ್ರೆ ಮಾಡೋಣ.
ಬ್ಯಾಡ್ರಿ ರೆಸ್ಟ್ ಬ್ಯಾಡ್ರಿ ಹಂಗ ಕಂಟಿನ್ಯೂ ಆಗ್ಬೇಕು. ಕೇಳಿ ಕೇಳಿ ಕಾರಣ ಶರೀರ ಸೂಕ್ಷ್ಮ ಶರೀರ ಸಣ್ಣ ಆಗ್ತಾವೇನಂತ ಇದು ಮಾಡಕ್ ಮತ್ತ ದಪ್ಪತ್ತವ್ರಿ ಅವರು. ಜ್ಞಾನ ಬಂತಂದ್ರ ನಗ್ನೇ ಜ್ಞಾನ ಇಲ್ಲದಕ್ಕ ದಪ್ಪ ಸಣ್ಣ. ಈಗ ಅಡಿಕ್ಟ್ ಆಗ್ಬಿಟ್ಟಿವಿ ಅಜರಿ ನಾವು, ಇದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿವಿ, ಅದ್ ಬಿಡಂಗಿಲ್ಲ ಹಂಗಾಗುತ್ತೆ. ಈ ಚತುರ್ಥ ಕಲ ಇದು ನಾನು ಪಂಚಕೋಶಾತೀತನವ್ರಲ್ರಿ ಗುರುಗಳೇ. ಹೌದ್ರಿ, ನೆಕ್ಸ್ಟ್ ಪಂಚಕೋಶ ಮೈ ಪಂಚಕೋಶಾತೀತ ಅದು ಸಣ್ಣದ ಕಲ. ಪಂಚಕೋಶಕ್ಕೆ ಏನದು ಒಂದ್ ಐದು ಪ್ರಶ್ನೆಗಳು ಇರ್ತಾವ, ಆಯ್ತು ಸ್ವಲ್ಪ ಇರ್ತಾವ ಅದ್ರಾಗ ಬಹಳ ಇರೋದು. ಡೈಲಿ ಸತ್ಸಂಗ ಕೇಳಿದ್ರೆ ಏನ ಕಳ್ಕಣಂಗ ಆಗ್ಬಿಡ್ತೈತೆ ಸರ್. ಓಕೆ, ಶಾಂತಿ ಮಂತ್ರ ಹೇಳ್ತೀರ ನೋಡ್ರಿ, ಮತ್ತೇನ್ರ ಚರ್ಚೆ ಮಾಡ್ತೀರ ಮಾಡ್ರಿ, ಮಾತಾಡ್ತಿದ್ರೆ ಮಾತಾಡ.